ಓಕೆ, ನಮಗೆಲ್ಲ ಗೊತ್ತಿರ್ಬೋದು ಮಂಗಳೂರು ಹಲವಾರು ವಿಷಯಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಸೊ ಸಿನಿಮಾ ಕ್ಷೇತ್ರ ಆಗಿರ್ಬೋದು ಅಥವಾ ರಾಜಕೀಯ ಆಗಿರ್ಬೋದು ಅಥವಾ ಯಾವುದೇ ಒಂದು ಕ್ಷೇತ್ರವನ್ನು ಕೂಡ ನಾವು ನೋಡಿದರೂ ಕೂಡ ಮಂಗಳೂರಿನವರಲ್ಲಿ ಎದ್ದು ಕಾಣ್ತಾರೆ. ಅದೇ ರೀತಿ ಇತ್ತೀಚೆಗಷ್ಟೇ ಮಿಸ್ಟರ್ ಕರ್ನಾಟಕ ಸ್ಪರ್ಧೆ ನಡೀತು. ಸೊ ಅಲ್ಲಿ ವಿನ್ ಆಗಿರುವಂಥ ಒಬ್ಬ ಸ್ಪರ್ಧೆ ನಮ್ಮ ಮಂಗಳೂರಿನವರು ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅಂತ ಅನಿಸ್ತದೆ. ಸೊ ದೈಜಿವರ್ಡ್ ನೋಡ್ತಾ ಇದ್ದಂಥ ವೀಕ್ಷಕರಿಗೆಲ್ಲ ಖಂಡಿತ ಗೊತ್ತೇ ಇರ್ಬೋದು. ಸೊ ಜೂನಿಯರ್ ಮಸ್ತಿ ಅಂತ ಹೇಳುವಂಥ ಒಂದು ರಿಯಾಲಿಟಿ ಶೋ ಪ್ರಸಾರ ಆಗ್ತಾ ಇತ್ತು. ಸೊ ಅದರಲ್ಲಿ ಒಬ್ಬರು ಜಡ್ಜ್ ಆಗಿರುವಂಥ ಸಂದೀಪ್ ಶೆಟ್ಟಿ ಅವರು ಮಿಸ್ಟರ್ ಕರ್ನಾಟಕ 2017 ವಿನ್ ಆಗಿದ್ದಾರೆ. ಸೊ ಇನ್ನೇನು ಸ್ವಲ್ಪ ದಿನದಲ್ಲಿ ನಡೀಲಿಕ್ಕಿರುವಂತಹ ಮಿಸ್ಟರ್ ವರ್ಲ್ಡ್ಗೆ ಸ್ಪರ್ಧಿಸ್ಲಿಕ್ಕಿದ್ದಾರೆ, ಖಂಡಿತ ನಮಗೆ ತುಂಬಾ ಹೆಮ್ಮೆ ವಿಷಯ ಅದು. ಸೊ ಇವತ್ತು ಸಂದೀಪ್ ಶೆಟ್ಟಿ ಅವರು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸೊ ಅವರ ಒಂದು ಜರ್ನಿ ಹೇಗಿತ್ತು, ಸೊ ಅವರು ಸಿನಿಮಾ ರಂಗದಲ್ಲಿ ಕೂಡ ಗುರುತಿಸಿಕೊಂಡ್ರು, ಅದಲ್ಲದೆ ಈಗ ಮಿಸ್ಟರ್ ವರ್ಲ್ಡ್ಗೆ ಸೆಲೆಕ್ಟ್ ಆಗಿದ್ದಾರೆ, ಸೊ ಇಷ್ಟು ತನಕ ಅವರು ಯಾವ ರೀತಿಯ ಒಂದು ಜರ್ನಿನ ನಡೆಸಿದ್ರು ಅನ್ನೋ ಒಂದು ಕುರಿತು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಸೊ ಬನ್ನಿ ವೀಕ್ಷಕರ ಹಾಗಿದ್ದ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತು ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಮಿಸ್ಟರ್ ಕರ್ನಾಟಕ 2017 ವಿನ್ ಆಗಿರುವಂತಹ ಸಂದೀಪ್ ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸೊ ಸಂದೀಪ್ ಶೆಟ್ಟಿ ಅವರ ಈ ಒಂದು ಜರ್ನಿ ಹೇಗಿತ್ತು ಮತ್ತು ಅವರ ಜೀವನದ ಒಂದು ಕೆಲವು ಒಂದು ವಿಷಯಗಳನ್ನು ನಿಮಗೆ ನಾವು ತೋರಿಸ್ತಿದ್ದೇವೆ. ಸೊ ಹಾಗಿದ್ರೆ ಬನ್ನಿ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೊಟ್ಟು ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ 2017 ಮಿಸ್ಟರ್ ಕರ್ನಾಟಕ ವಿನ್ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಸೊ ಸಂದೀಪ್ ಬಗ್ಗೆ ದೈಜಿವರ್ಡ್ ವೀಕ್ಷಕರಿಗೆ ಗೊತ್ತಿರ್ತದೆ, ಯಾಕೆ ಅಂತ ಹೇಳಿದ್ರೆ ಜೂನಿಯರ್ ಮಸ್ತಿ ನೋಡ್ತಾ ಇದ್ರೆ ಅದರ ಒಂದು ಜಡ್ಜ್ ಆಗಿ ನೀವಿದ್ರಿ. ಸೊ ಹಾಗಾಗಿ ಒಂಥರ ನಿಮ್ಮ ಮುಖ ಚಿರಪರಿಚಿತ ಅಂತಲೇ ಹೇಳ್ಬೋದು. ಓಕೆ, ಸಂದೀಪ್ ಅವರೇ, ಮಿಸ್ಟರ್ ಕರ್ನಾಟಕ 2017 ಅನ್ನು ವಿನ್ ಆಗಿದ್ದೀರಾ, ಅದೇ ರೀತಿ ಇನ್ನೇನು ಮಿಸ್ಟರ್ ವರ್ಲ್ಡ್ 2017 ನಡೀಲಿಕ್ಕಿದೆ, ಆ ಒಂದು ಸ್ಪರ್ಧೆಗೆ ನಮ್ಮ ಭಾರತವನ್ನು ಪ್ರತಿನಿಧಿಸ್ಲಿಕ್ಕಿದ್ದೀರಾ, ಅದಲ್ಲದೆ ನೀವು ಮಂಗಳೂರಿನ ಹುಡುಗ ಅಂತ ಹೇಳುವಂಥದ್ದು ನಮ್ಮೆಲ್ಲರಿಗೂ ತುಂಬ ಹೆಮ್ಮೆ. ಸೊ ಸಂದೀಪ್, ನಾನು ಹೇಳಿದ ಹಾಗೆ ತುಂಬ ಜನರಿಗೆ ನಿಮ್ಮನ್ನು ನೋಡಿ ಪರಿಚಯ ಇದೆ, ಆದರೆ ನಿಮ್ಮ ಬಗ್ಗೆ ಹೆಚ್ಚಾಗೇನು ವೈಯಕ್ತಿಕ ಮಾಹಿತಿಗಳು ಗೊತ್ತಿಲ್ಲ. ಸೊ ಪ್ರತಿಯೊಬ್ಬರ ಹತ್ರ ನಾವು ಇಂಟರ್ವ್ಯೂ ಮಾಡಬೇಕಾದ್ರೂ ಕೂಡ ಬಾಲ್ಯದಿಂದ ಶುರು ಮಾಡ್ತೇವೆ, ಹಾಗೆ ನಿಮ್ಮ ಬಾಲ್ಯ ಒಂದು ವಿದ್ಯಾಭ್ಯಾಸದ ಕುರಿತು ಹೇಳೋದಾದರೆ. ಸೊ ಹುಟ್ಟಿರೋದು ಉಜಿರೆಯಲ್ಲಿ, ಆನಂತರ ತಂದೆ ತಾಯಿ ಎಲ್ಲ ಮಂಗಳೂರಲ್ಲಿ ಸೆಟ್ಲ್ ಆಗಿದ್ದರು. ಸೊ ಇಲ್ಲಿ ಬಂದೆ, ಇಲ್ಲಿ ಬಂದ ನಂತರ ಸಣ್ಣ ಇರಬೇಕಾದ್ರೇ ಒಂಥರ ತುಂಬ ಖುಷಿ ಖುಷಿಯಾಗಿದ್ದೆ. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ನಮ್ಮೂರಲ್ಲಿ ಫಸ್ಟ್ ಟಿವಿ ಬಂದಿರೋದು ನಮಗೆ. ಸೊ ಆವಾಗ ಹೆಂಗಂತ ಹೇಳಿದ್ರೆ ಪ್ರತಿಯೊಬ್ಬರು ಮಕ್ಕಳು ಅಂತೇಳಿದ್ರೆ ಇಡೀ ಊರವರು ಜಾಸ್ತಿ ಎಲ್ಲರೂ ಬಂದು ಮನೆ ಬರುವರು. ಆವಾಗ ಸಾಟರ್ಡೆ ಸಂಡೇ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂಥರ ಮನೆ ರಶ್ ಅಂತಲೇ ಹೇಳ್ಬೋದು ಥಿಯೇಟರ್ನಲ್ಲಿ, ಆ ಥರ ಆಯಿತು. ಆಮೇಲೆ ಆ ಟೈಮಲ್ಲಿ ರಾಮಾಯಣ ಮಹಾಭಾರತ ಸೀರಿಯಲ್ ಬರ್ತಾಯಿತ್ತು. ಸೊ ಅಲ್ಲಿಂದ ನಮಗೆ ಇಡೀ ಊರಲ್ಲಿ ನಾನು ಅಂದರೆ ಎಲ್ರಿಗೂ ಪರಿಚಯ ಇದ್ದಾರೆ. ಓಕೆ, ಸಣ್ಣ ವಯಸ್ಸಿಂದಲೇ ನೀವು ಆ್ಯಕ್ಟ್ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ್ದೀರಿ? ಇಲ್ಲ ಅಂದರೆ ನೋಡ್ತಾ ಇದ್ದೆ ಅದನ್ನೆಲ್ಲ ಸೀರಿಯಲ್ಸಲ್ಲಿ. ಸೊ ಅದಿತ್ತು. ಆಮೇಲೆ ಸ್ಟಾರ್ಟಿಂಗ್ ನಾನು ಹೋಗಿರೋದು ಚರ್ಚ್ ಸ್ಕೂಲಲ್ಲಿ ಸ್ಟಾರ್ಟಿಂಗ್ ನಂದು. ಆಮೇಲೆ ಅಲ್ಲಿಂದ ನಾರಾಯಣಗುರು ಸ್ಕೂಲ್ ಜಾಯ್ನ್ ಆದೆ, ಆನಂತರ NMPT ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಜಾಯ್ನ್ ಆದೆ. ಸೊ NMPT ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಯಾವತ್ತು ನಾನು ಜಾಯ್ನ್ ಆದೆ, ಸೊ ಅಲ್ಲಿ ಹೆಂಗಂತೇಳಿದ್ರೆ ಈ ಸ್ಪೋರ್ಟ್ಸ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಆ್ಯಂಡ್ ಕಲ್ಚರ್ ಅಂತೇಳಿದ್ರೆ ಪ್ರತಿಯೊಂದು ಯಕ್ಷಗಾನ ಆಗಲಿ ಪ್ರತಿಯೊಂದಕ್ಕೆ ಕೊಡ್ತಾಯಿದ್ರು. ಸೊ ಎಲ್ಲದಕ್ಕೂ ನಾನು ಕರೀತಾಯಿದ್ರು, ಸಂದೀಪ್ ನಿನ್ನ ಬಾ ಇದು ಮಾಡು ಅದು ಮಾಡಿ ಅಂತೇಳಿ. ಸೊ ಒಂಥರ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಡಿಬೇಕಂತೇಳಿದ್ರೆ ಅವತ್ತೇ ನಮಗೆ ಶುರು ಆಗಿತ್ತು ಫ್ಯಾಷನ್ ಶೋ ಅಂತೇಳಿ. ಸೊ ಫ್ಯಾಷನ್ ವರ್ಲ್ಡಲ್ಲೂ ಎಂಟ್ರ್ ಆದೆ ಅಲ್ಲಿ. ಆಮೇಲೆ ತಂದೆ ತಾಯಿ ಸಿಕ್ಕಾಪಟ್ಟೆ ಸಪೋರ್ಟ್ ಇತ್ತು ಆವಾಗಲೇ. ಆಮೇಲೆ ನನ್ನ ಸಿಸ್ಟರ್ ಆಗಲಿ ನನ್ನ ಬ್ರದರ್ ಆಗಲಿ, ಸೊ ಅವರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಅಲ್ಲಿಂದ 10th ಕಂಪ್ಲೀಟ್ ಆಯ್ತು ನಂದು. ಸೊ 10th ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಏನಂತೇಳಿ ಒಂದು ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ. ಸೊ ಆವಾಗ ನನ್ನ ತಂಗಿ ಹೇಳಿದ್ದು DFA ಮಾಡಿ ಅಂತೇಳಿ, ಡಿಪ್ಲೊಮಾ ಇನ್ ಫಿಲ್ಮ್ ಆ್ಯಕ್ಟಿಂಗ್. ಸೊ ಆವಾಗ ನನ್ನ ತಂದೆಗೆ ಸ್ವಲ್ಪ ಇಷ್ಟ ಇರಲಿಲ್ಲ, ಯಾಕಂತೇಳಿದ್ರೆ ಜಸ್ಟ್ ಇವಾಗ 10th ಕಂಪ್ಲೀಟ್ ಆಗಿರೋದು ಇಂದು. ಸೊ ಇವಾಗಲೇ ಇವನು ಆ ಫೀಲ್ಡ್ ಹೋಗೋದಂತ ಹೇಳಿದ್ರೆ ಅಷ್ಟೊಂದು ಇದಾಗಲ್ಲ, ಯಾಕಂದರೆ ಇವನು ಎಲ್ಲಾದರೂ ಎಜುಕೇಷನ್ ಇನ್ಕಂಪ್ಲೀಟ್ ಮಾಡ್ತಾನೆ ಅಂತೇಳಿ ಭಯ ಆಯಿತು ಅವ್ರಿಗೆ. ಸೊ ಅವತ್ತು ಇವ್ರು ಹೇಳಿದ್ರು, ತಂದೆ ಹೇಳಿದರು ಒಂದು ಮಾತು ಕೊಟ್ಟಿದ್ರು ನನಗೆ, ಏನಂತೇಳಿದ್ರೆ ಯು ಹ್ಯಾವ್ ಟು ಕಂಪ್ಲೀಟ್ ಯುವರ್ ಡಿಗ್ರಿ, ಆಮೇಲೆ ನೀವು ಇದೆಲ್ಲ ಮಾಡಂತೇಳಿ. ಬಟ್ ನಾನು ಹಠ ಮಾಡಿ ಅದನ್ನು ಅವತ್ತೇ ನಾನು ಕಂಪ್ಲೀಟ್ ಮಾಡಿದೆ, DFA ಡಿಪ್ಲೊಮಾ ಫಿಲ್ಮ್ ಆ್ಯಕ್ಟಿಂಗ್ ಮಾಡಿದೆ. ಸೊ ಆನಂತರ PU ಮಾಡಿದೆ, ಅದು ಬ್ಯಾಂಗ್ಳೂರು ರಾಷ್ಟ್ರಪುರಂ ಕಾಲೇಜಲ್ಲಿ ಮಾಡಿದೆ. ಸೊ ಅಲ್ಲಿಂದ ಇಲ್ಲಿ ಡಿಗ್ರಿ ಮಾಡೋಕ್ಕಂತೇಳಿ ಇಲ್ಲಿ ಬಂದೆ, BHS ಮಾಡೋಣಂತೇಳಿ. ಸೊ BHS ಬರಬೇಕಂತೇಳಿದ್ರೆ ಕರಾಳಿ ಕಾಲೇಜ್ ಜಾಯ್ನ್ ಅದೇ. ಸೊ ಅಲ್ಲಿಂದ ಫ್ಯಾಷನ್ ಅಂತೇಳಿದರೆ ಆ ಕಾಲೇಜ್ ಫೇಮಸ್ ಆಗಿರೋದೆ ಫ್ಯಾಷನ್ಗೆ. ಸೊ ಫ್ಯಾಷನ್ ಯಾವ ರೀತಿ ಹೋಗ್ತಾ ಇತ್ತು ಅಂತ ಹೇಳಿದರೆ ಆವಾಗ ಅವರಿಗೆ ಮೇಲ್ ಮಾಡೆಲ್ಸ್ ಬೇಕಾಗಿತ್ತು. ನಾವೆಲ್ಲ BHS ಸ್ಟೂಡೆಂಟ್ಸ್ ಅವಾಗ, ಬ್ಯಾಚುಲರ್ ಇನ್ ಹಾಸ್ಪಿಟಾಲಿಟಿ ಸೈನ್ಸ್ ಮಾಡ್ತಾಯಿದ್ವಿ. ಸೊ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಅವರಿಗೆ ಬಾಯ್ಸ್ ತೀರಾ ಕಡಿಮೆ, ಎಲ್ಲ ಗರ್ಲ್ಸ್ ಇದ್ದರು. ಸೊ ಗರ್ಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಸಿಗ್ತಾ ಇದ್ರು ಅವ್ರಿಗೆ, ಬಟ್ ಬಾಯ್ ಅಂತೇಳಿದ್ರೆ ಒಂದು ಮೇಲ್ ಅಂತೇಳಿ ಅವ್ರಿಗೆ ಬೇಕಾಗಿತ್ತು. ಸೊ ಆವಾಗ ಎಲ್ಲರೂ ಬಂದು ನನಗೆ ಹೇಳೋರು, ನಮ್ಮದು ಕಾಸ್ಟ್ಯೂಮ್ ಇದೆ, ವೈ ಕಾಂಟ್ ಯು ವಾಕ್ ಆಗಿ ಎಲ್ಲ ಬರ್ತಾಯಿತ್ತು. ಆಮೇಲೆ 2005 ಅಲ್ಲಿ ಸ್ಟಾರ್ಟಿಂಗ್ ನಾನು ಕಾಲೇಜ್ ಎಂಟ್ರಿ ಆಗಬೇಕಂತ ಹೇಳ್ತಾ ಇರೋದು.
ಸೊ ಅವಾಗ ಡಿ ಎಫ್ ಎಂಗೂ ನಾನು ಕಂಪ್ಲೀಟ್ ಮಾಡಿದ್ದೆ. ಸೊ ನಮ್ಮ ಚೇರ್ಮನ್ ಆಗಿರುವಂತಹ ಗಣೇಶ್ ರಾವ್, ಸೊ ಅವರು ಮತ್ತೆ ಅವರ ಹೆಂಡತಿ ಲತಾ ಗಣೇಶ್ ರಾವ್ ಅವರು ಸಿಕ್ಕಾಪಟ್ಟೆ ಸಪೋರ್ಟಿವ್. ಅವ್ರು ಯಾವ್ದು ಏನಿದ್ರು ಕೂಡ ಹೇಳೋರು, ಸಂದೀಪ್ ನಾವು ಅದು ಮಾಡೋಣ ಇದು ಮಾಡೋಣ ಅಂತೇಳಿ. 2005 ಸ್ಟಾರ್ಟಿಂಗ್ ಫಸ್ಟ್ ನಮಗೆ ಅವಾರ್ಡ್ ಬರೋಕ್ಕೆ ಶುರು ಮಾಡಿದ್ರೆ ನನ್ನಿಂದ ಫಸ್ಟ್ ನಮಸ್ತೆ ಇಂಡಿಯಾ ನಾನು ವಿನ್ನದೆ. ಸೊ ಅದೊಂಥರ ಜರ್ನಿ ಚೆನ್ನಾಗಿತ್ತು. ಸೊ ಅದಾದ ನಂತರ ತುಂಬ ಫ್ಯಾಷನ್ ಅಂತೇಳಿ ವಾಕ್ಸ್ ಎಲ್ಲ ಬರ್ತಾಯಿತ್ತು. ಸೊ ಅಲ್ಲಿಂದ ಒಂಥರ ಚೆನ್ನಾಗಿದೆ ಲೈಫ್. ಸೊ ಈ ಥರ ಇರಬೇಕಾದ್ರೆ ಈಗ ಒಬ್ಬ ವ್ಯಕ್ತಿ ಏನಾದರೂ ಒಂದು ಕ್ಷೇತ್ರಕ್ಕೆ ಕಾಲಿಡಬೇಕಾದ್ರೆ ಅವರ ಮನೆಯವ್ರು ಯಾರಾದರೂ ಅಂತ ಒಂದು ಕ್ಷೇತ್ರದಲ್ಲಿ ಇರ್ತಾರೆ. ಸೊ ಅದೇ ರೀತಿ ಈಗ ನೀವು ಈ ಒಂದು ಫೀಲ್ಡ್ಗೆ ಬಂದಿದ್ದೀರಾ, ನಿಮ್ಮ ಮನೇಲಿ ಯಾರಾದರೂ ಆ ಫೀಲ್ಡಲ್ಲಿ ಇದ್ದವರಿದ್ರ? ಫೀಲ್ಡಲ್ಲಿ ಇದ್ದವರು ಅಂತೇಳಿ ಯಾರಿಲ್ಲ. ಓಕೆ, ಅಂದರೆ ರಿಲೇಷನಲ್ಲಿ ಇದ್ದಾರೆ ಇಲ್ಲ ಅಂತೇಳಿ, ಬಟ್ ನನಗೆ ಅಷ್ಟೊಂದು ಪರಿಚಯ ಇರಲಿಲ್ಲ ಅವರು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಶಿಫಾಲಿ ಅಂತೇಳಿದ್ದಾರೆ. ಸೊ ಶೀಸ್ ಅ ಬಾಲಿವುಡ್ ಅವರು, ಬಾಲಿವುಡಲ್ಲಿ ಡೈರೆಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ. ಓಕೆ, ವಿಪುಲ್ ಶಾ ಅವರ ಗಂಡ. ಓಕೆ ಓಕೆ. ಸೊ ಬ್ಯಾಕ್ಗ್ರೌಂಡ್ ಇತ್ತು ಅಲ್ಲಿ, ಬಟ್ ನಾವೇಂಗಂತ ಹೇಳಿದ್ರೆ ನಾನು ಅಷ್ಟೊಂದು ಅವರ ಹತ್ರ ಹೋಗ್ತಾ ಇರಲಿಲ್ಲ. ನಾನು ಯಾವತ್ತಿದ್ರು ಏನಂತ ಹೇಳಿದ್ರೆ ನನ್ನಿಂದ ನಾನು ಹೋಗಬೇಕು, ಸಪೋರ್ಟಿಂಗ್ ಬೇಡ ನನಗೆ, ಇನ್ಫ್ಲುಯೆನ್ಸ್ ಅಂತೇಳಿ ನನಗೆ ಇಷ್ಟನೇ ಇರಲಿಲ್ಲ ಅವತ್ತು. ಸೊ ಇದೆಲ್ಲ ಒಂಥರ ಕನ್ಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ನಾನು ಶುರು ಮಾಡಿದ್ದೆ ನನ್ನ ತಂಗಿಯಿಂದ, ಅವಳೇ ಇದಕ್ಕೆಲ್ಲ ಪ್ರೇರಣೆ, ನೀನು ಮಾಡು ಹಂಗೆ ಹಿಂಗೆ ಅಂತೇಳಿ. ಸೊ ಎಲ್ಲೋ ಒಂದು ಕ್ಷೇತ್ರಕ್ಕೆ ಹೋದ್ರು ಕೂಡ ಅಷ್ಟೇ, ಇಲ್ಲಾದ್ರೆ ಎಲ್ಲಾದರೂ ನಾನೊಂದು ಫಿಲ್ಮ್ ನೋಡೋಕೆ ಹೋದ್ರು ಅಷ್ಟೇ, ಇಲ್ಲಂತೇಳಿದ್ರೆ ಒಂದು ನಮ್ಮ ಫ್ಯಾಮಿಲಿ ಫಂಕ್ಷನ್ ಯಾವುದಿದ್ದು. ಸೊ ಅಲ್ಲೂ ಹಂಗೆ ಡ್ಯಾನ್ಸ್ ಇರಲಿ ಅಲ್ಲಿ ಏನೇ ಇರಲಿ ಸುಮ್ಮನೆ ಹೋಗ್ಬಿಟ್ಟು ಸ್ಟಾರ್ಟಿಂಗ್ ಶುರು ಮಾಡಿದೆ ನಾನು. ಸೊ ಅದೊಂಥರ ಹೈಲೈಟ್ ಆಗ್ತಾ ಇದೆ ಎಲ್ಲರೂ ಎಲ್ಲ ಕಡೆ. ಸೊ ಅದೇ ಒಂದು ಪ್ರೇರಣೆ ಅಂತ ಹೇಳ್ಬೋದು. ಓಕೆ, ಇದರ ನಡುವಲ್ಲಿ ನೀವು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಷನ್ಗೆ ಸೇರಿಕೊಂಡ್ರೆ ಅಂತ ಹೇಳಿದ್ರಿ, ಸೊ ಅದರ ಕುರಿತು ಸ್ವಲ್ಪ ಹೇಳಿ. ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ರೆ ಅವಾಗ ಅಲ್ಲೊಂದು ಏಜ್ ಅಂತೇಳಿತ್ತು, ಅಂದರೆ ದೇ ಹ್ಯಾಡ್ ಟು ಕಂಪ್ಲೀಟ್ 16 ಇಯರ್ಸ್ ಅಂತೇಳಿ. ಓಕೆ, ಅವಾಗ ನನಗೆ 16 ಇಯರ್ಸ್ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲ ತೊಗೊಳಕ್ಕಾಗಲ್ಲ ಅಂತೇಳಿ. ಸೊ ಆ ಟೈಮಲ್ಲಿ ದೊರೆ ಭಗವಾನ್ ಸರ್ ಇದ್ರು. ಸೊ ದೊರೆ ಭಗವಾನ್ ಸರ್ ಹೀ ಈಸ್ ಲೈಕ್ ಗಾಡ್ ಫಾದರ್ ಫಾರ್ ಮಿ. ಅವಾಗ ಅವ್ರು ಹೇಳ್ತಾ ಇದ್ರು, ಸಂದೀಪ್ ಇದೆಲ್ಲ ಬೇಕಾ ಇವಾಗ, ಏಜ್ ಸಂಬಂಧ ಇದೆ ತುಂಬ, ಇದೆಲ್ಲ ಇವಾಗ ಬೇಡ. ಏನಂತ ಹೇಳಿದ್ರೆ ಇವಾಗ ನೀನು ಏನು ಮಾಡಿದ್ರು ನಿಮಗೆ ಹೀರೋ ಆಗೋಕ್ಕಾಗಲ್ಲ, ಒಂದು ಚೈಲ್ಡ್ ಆರ್ಟಿಸ್ಟ್ ಥರ ಮಾಡಬೇಕು ಆ ಥರ ಅಂತೇಳಿ. ಸೊ ಆ ಟೈಮಲ್ಲಿ ನನಗೆ ಅವರು ತೀರಾ ಹೇಳ್ತಾಯಿದ್ರು. ಸೊ ಆ ಟೈಮಲ್ಲಿ ನಾನು ಪಾರ್ಥ ಅಂತೇಳಿ ಒಂದು ಮೂವಿ ಮಾಡಿದೆ, ಒಂದು ಕ್ಯಾರೆಕ್ಟರ್ ಸುದೀಪ್ ಜೊತೆ. ಸೊ ಅದು ಮಾಡಬೇಕಾದ್ರೂ ದೊರೆ ಭಗವಾನ್ ಸರ್ ಪ್ಲಸ್ ಲೋಕೇಶ್ ಸರ್ ಅಂತೇಳಿದ್ರಲ್ಲಿದ್ದರು, ಆಮೇಲೆ ಮುಲ್ಲ ಸರ್ ಅಂತೇಳಿದರು. ಸೊ ಈ ಮೂರು ಜನ ಸಿಕ್ಕಾಪಟ್ಟೆ ಸಪೋರ್ಟಿಂಗ್ ಅವರು, ಅಂದರೆ ಇವನು ಸಣ್ಣವನು ಆ ಥರ ಹೇಳಬೇಕು ಅಲ್ಲ ಏನಾದರೂ ಇದು ಮಾಡ್ಬೇಕಂತೇಳಿ ಅವ್ರಿಗೆ ಏನು ಇರಲಿಲ್ಲ. ಅವ್ರಿಗೇನಂತೇಳಿದ್ರೆ ಸಿಕ್ಕಾಪಟ್ಟೆ ಅವರು ಸಪೋರ್ಟ್ ಮಾಡ್ತಾಯಿದ್ರು. ಸೊ ಒಂದು ಡ್ರಾಮಾ ಇರಲಿ, ಇಲ್ಲಂತೇಳಿದ್ರೆ ಮೈಮ್ ಇರ್ತಾಯಿತ್ತು, ಇಲ್ಲಂತೇಳಿದ್ರೆ ನಮಗೆ ನ್ಯೂಸ್ ರೀಡಿಂಗ್ ಅಂತೇಳಿ ಇರ್ತಾಯಿತ್ತು, ಇಲ್ಲಂತೇಳಿದ್ರೆ ನಮಗೆ ಯಾವುದೊಂದು ಸಾಂಗ್ ಹಾಕ್ತಾರೆ. ಸೊ ವಿ ಹ್ಯಾವ್ ಟು ಡೂ ಆಲ್ ದೋಸ್ ಕ್ಯಾರೆಕ್ಟರ್ಸ್, ಆ ಥರ ಎಲ್ಲ ಇತ್ತು. ಆಮೇಲೆ ಗ್ರೂಪ್ ಮಾಡಿಬಿಟ್ಟು ನಮಗೆ ಹೇಳ್ತಾಯಿದ್ರು, ಸೊ ದಿಸ್ ಇಸ್ ದ ಕ್ಯಾರೆಕ್ಟರ್ ವಾಟ್ ಯು ಆರ್ ಪ್ಲೇಯಿಂಗ್ ಅಂತೇಳಿ, ಸ್ಟೋರಿ ಏನನ್ನು ಸ್ವಲ್ಪ ಕೊಟ್ಟಿರ್ತಾರೆ. ಸೊ ಇದನ್ನು ನೀವು ಕಂಪ್ಲೀಟ್ ಮಾಡಬೇಕಂತೇಳಿ. ಸೊ ಅವಾಗ ಹೇಳಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ತಲೆ ಜಾಸ್ತಿ ಓಡಿಸ್ತಾ ಇದ್ದೆ ನಾನು. ಸೊ ಆವಾಗಲೇ ಒಂದು ಸ್ವಲ್ಪ ಕರಾಟೆ ಕ್ಲಾಸಸ್ ಇತ್ತು, ಮಾರ್ಷಲ್ ಆರ್ಟ್ಸ್ ಇತ್ತು. ಸೊ ಎಲ್ಲದರಲ್ಲೂ ಒಂಥರ ಎತ್ತಿದ ಕೈ ಥರ ಇತ್ತು. ಸೊ ಇವ್ರಿಗೆ ಖುಷಿ ಆಯಿತು. ಅಟ್ ಲಾಸ್ಟ್ ವೆನ್ ಐ ಹ್ಯಾಡ್ ಅ ಎಕ್ಸಾಮ್, ಎಲ್ಲರೂ ಎಕ್ಸಾಮ್ ಇರುತ್ತೆ ನಮಗೆ. ಸೊ ಎಕ್ಸಾಮ್ ಆಗಬೇಕಾದ್ರೆ ಅಷ್ಟೇ ಒಳ್ಳೆ ಸ್ಕೋರ್ ಬಂತು ನನಗೆ, ಒಳ್ಳೆ ಮಾರ್ಕ್ಸ್ ಬಂತು. ಸೊ ಇವತ್ತಿಗೂ ಅವ್ರ ಟಚಲ್ಲಿದ್ದಾರೆ, ಇವತ್ತಿಗೂ ಅವ್ರ ಸಪೋರ್ಟ್ ಹಂಗೇನಿದೆ. ಓಕೆ, ಸೊ ತೀರಾ ಒಂದು ಸಣ್ಣ ವಯಸ್ಸಲ್ಲೇ ನೀವು ಒಂಥರ ಎಲ್ಲ ಕ್ಷೇತ್ರದಲ್ಲಿ ಕೂಡ ಗುರುತಿಸಿಕೊಂಡ್ರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಆಟೋಟದಲ್ಲಿ ಕೂಡ ಹಲವಾರು ಒಂದು ಏನು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀರಾ ಅಂತ ಹೇಳೋದನ್ನು ಕೇಳ್ಪಟ್ಟಿದ್ದೇವೆ, ಅದರ ಕುರಿತು ಹೇಳಿ ನೀವು. 7th ಇರಬೇಕಂತ ಹೇಳಿದ್ರೆ ಅಥ್ಲೆಟಿಕ್ಸ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಕಲಿಯೋದ್ರಲ್ಲಿ ಏನಿಲ್ಲ ಅವಾಗ, ಬರೀ ಸ್ಪೋರ್ಟ್ಸ್. ಬೆಳಿಗ್ಗೆ ಆದರೆ ಶುರು ಆಗುತ್ತೆ ನನ್ನ ಸ್ಪೋರ್ಟ್ಸ್. ಅವಾಗ ಫುಟ್ಬಾಲಿಂದ ಹಿಡಿದು ಹಾಕಿಯಿಂದ ಹಿಡಿದು ಖೋಖೋ ಸಿಕ್ಕಾಪಟ್ಟೆ ಅವಾಗ ನಡೀತಾ ಇತ್ತು. ಸೊ ಖೋಖೋ ಇತ್ತು, ಆಮೇಲೆ ಇದು ಅಥ್ಲೆಟಿಕ್ಸ್ ಇತ್ತು, ರನ್ನಿಂಗ್ ರೇಸ್ ಅಂತೇಳಿ. ಸೊ ಇದೆಲ್ಲ ಕ್ಷೇತ್ರದಲ್ಲೂ ನನಗೆ ಹೆಂಗಂತ ಹೇಳಿದ್ರೆ ಅದನ್ನು ಮೀರಿ ಕ್ರಿಕೆಟ್. ಸೊ ಆವಾಗಲೇ ಯೂನಿವರ್ಸಿಟಿ ಆಡ್ತಾ ಇದ್ದೆ ನಾನು ಇದರಲ್ಲಿ. ಸೊ ಆವಾಗ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ನಮಗೆ ಪೋರ್ಟ್ ರೆಸ್ಟ್, ಅಂದರೆ ನಾನು ನನ್ನ ತಂದೆ ಪೋರ್ಟಲ್ಲಿ ವರ್ಕ್ ಮಾಡೋದ್ರಿಂದ ನಮಗೆ ಪೋರ್ಟ್ ರೆಸ್ಟ್ ಲೆವೆಲಲ್ಲಿ ನಮಗೆ ಸೆಲೆಕ್ಟ್ ಆದೆ ನಾನು. ಸೊ ಫಸ್ಟ್ ನಾನು ಹೋಗಿರೋದು ವಿಶಾಖಪಟ್ಟಣಂ. ಸೊ ಅಲ್ಲಿಂದ ಗೋವಾಯಿಂದ ಮುಂಬೈ. ಸೊ ಎವ್ರಿ ಇಯರ್ ನಮಗೆ ಸ್ಪೋರ್ಟ್ಸ್ ಇರ್ತಾ ಇತ್ತು. ಸೊ ನಾನು ಹೋಗ್ತಾನೆ ಇದ್ದೆ. ಸೊ ಆವಾಗ ಕಾಲೇಜ್ ಅಂದರೆ ಸ್ಕೂಲಲ್ಲಿ ನಮಗೆ ಹೇಳ್ತಾ ಇದ್ರು, ಅವಾಗ ಇವನು ಸ್ಕೂಲ್ ಬರೋದೇ ತೀರ ಕಡಿಮೆ. ಆಮೇಲೆ ಇವ್ರದ್ದು ನಮ್ಮದು ಮೇಡಮ್ ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ಒಂದು ರತ್ನ ಮೇಡಮ್ ಅಂತ ಹೇಳಿದರು. ಸೊ ಅವ್ರು ಸಿಕ್ಕಾಪಟ್ಟೆ, ಅಂದರೆ ಅವರು ಇಟ್ಸ್ ಲೈಕ್ ಟೀಚರ್ಗಿಂತ ಜಾಸ್ತಿ ಮಾಮ್ ಥರ ಅವರು. ಸೊ ಅವ್ರು ಹೇಳ್ತಾಯಿದ್ರು, ಇವನು ಇದರಲ್ಲಿ ಸ್ಪೋರ್ಟ್ಸಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ನನಗೆ, ಬಟ್ ಸ್ಟಡೀಸಲ್ಲಿ ಇಲ್ಲ ಅವನಿಗೆ.
ಸೊ ಅದನ್ನು ಕನ್ವರ್ಟ್ ಮಾಡಲೇಬೇಕಂತೇಳಿ. ಸೊ ಆ ಟೈಮಲ್ಲಿ ತಂದೆ ಸ್ಕೂಲ್ ಬರ್ತಾಯಿದ್ರು, ತಾಯಿನೂ ಬರ್ತಾಯಿದ್ರು. ಸೊ ಇವ್ರದ್ದೊಂದೇ ಕಂಪ್ಲೇಂಟ್ ಆಗ್ತಾಯಿತ್ತು. ಸೊ ಇವನು ಕಲಿಯೋದ್ರಲ್ಲಿ ಏನಾದರೂ ಮಾಡಿದ್ವಿ ಅಂತೇಳಿ. ಸೊ ಅವಾಗ ನನ್ನ ತಂದೆ ಒಂದು ಮಾತು ಹೇಳಿದರು, ಮೇಡಮ್ ಏಜ್ ಅಂತೇಳಿ ಇರಬೇಕಾದ್ರೆ ಆ ಏಜಲ್ಲಿ ನಮ್ಗೇನು ಮಾಡೋಕ್ಕಾಗಲ್ಲ. ಸೊ ಇವ್ರನ್ನ ಹಂಗೇನು ಬಿಟ್ಬಿಡ್ಬೇಕು, ಇವನಿಗೆ ಯಾವತ್ತು ಗೊತ್ತಾಗುತ್ತೆ ಎಸ್ ಐ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಎಜುಕೇಷನ್ ಅಂತೇಳಿ. ಸೊ ಅವತ್ತು ಇನ್ನು ಆಟೋಮೆಟಿಕ್ ಆಗಿ ಬರ್ತಾನೆ, ಇವತ್ತು ಇವನು ಸ್ಪೋರ್ಟ್ಸಲ್ಲಿ ಒಂದು ಸ್ವಲ್ಪ ಹೆಸರು ಮಾಡ್ತಾ ಇದ್ದಾನೆ, ಏನೋ ಒಂದು ಮಾಡ್ತಾ ಇದ್ದಾನೆ ಸಾಧನೆ ಮಾಡಲಿ ಇವನು ಅಂತೇಳಿ. ಸೊ ಅದು ಅವ್ರು ಹೇಳಬೇಕಾದ್ರೆ ನಾನು ಅನ್ಕೊಳ್ತಾ ಇದ್ದೆ ತಂದೆ ಎಲ್ಲಾದರೂ ನೆಗೆಟಿವ್ ಹೇಳ್ತಾ ಇದ್ದಾರೆ ಅಂತೇಳಿ. ಐ ನೆವರ್ ಥಾಟ್ ಆ್ಯಕ್ಚುಲಿ ಹೀ ಈಸ್ ಟಾಕಿಂಗ್ ಪಾಸಿಟಿವ್ ಅಂತೇಳಿ. ಸೊ ಅವರು ಆ್ಯಕ್ಚುಲಿ ಪಾಸಿಟಿವ್ ಥರನೇ ಮಾತಾಡ್ತಾ ಇದ್ರು, ಬಟ್ ನಾನು ಅನ್ಕೊಳ್ತಾ ಇದ್ದೆ ನೆಗೆಟಿವ್. ಸೊ ಹಂಗೇನು ಟೆಂತ್ ನಿಯರ್ ಟು ಟೆಂತ್ ಐ ಸ್ಟಾರ್ಟೆಡ್ ಅಂದರೆ ಪ್ರತಿಯೊಬ್ಬರು ಹೇಳ್ತಾಯಿದ್ರು ನೆಕ್ಸ್ಟ್ ಏನಂತೇಳಿ ಪಿ ಸಿ ಎಂ ಬಿ ತೊಗೊಳ್ತೀಯ, ಸೈನ್ಸ್ ತೊಗೊಳ್ತೀಯ, ಕಾಮರ್ಸ್ ತೊಗೊಳ್ತೀಯ, ಆರ್ಟ್ಸ್ ತೊಗೊಳ್ತೀಯ. ಆರ್ಟ್ಸ್ ಅಂತ ಹೇಳಿದ್ರೆ ತೀರಾ ಕಡಿಮೆ ಮಾರ್ಕ್ಸ್ ಬಂದವ್ರು ಮಾತ್ರ, ಕಾಮರ್ಸ್ ಅಂತ ಹೇಳಿದ್ರೆ ಮಿಡಲ್ ಅಂತೇಳಿ. ಸೊ ಅವತ್ತು ಅಂದ್ಕೊಂಡೆ ಇಲ್ಲ ಸ್ವಲ್ಪ ಸ್ಟಡೀಸಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು, ಐ ಹ್ಯಾವ್ ಟು ಗೋ ಫಾರ್ ಸೈನ್ಸ್ ಅಂತೇಳಿ. ಸೊ ಎಸ್ ಅಲ್ಲಿವರೆಗೆ ಓಕೆ. ಎಲ್ಲ ಕ್ಷೇತ್ರದಲ್ಲಿ ಕೂಡ ಗುರುತಿಸಿಕೊಂಡು ಕಲಿಕೆನ ಕೂಡ ಅದ್ರ ಜೊತೆ ಮುಂದೆ ತಗೊಂಡು ಬಂದರೆ. ಮತ್ತು ಇನ್ನೊಂದು ಮಾತು ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ನಾನು ಅದು ಇನ್ನೊಂದು ಸಲ ಹೇಳ್ತೇನೆ, ಮನೆಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಪ್ರತಿಭೆ ಇದೆ ಅಂತ ಹೇಳಿದ್ರೆ ಕೆಲವೊಬ್ಬರು ಈಗ ಹೆತ್ತವರಾಗಿರ್ಬೋದು ಬೇಡ ಮಕ್ಕಳು ಆಟೋಟದಲ್ಲಿ ಹೋಗೋದು ಬೇಡ, ಸೊ ಇಂಥದ್ದೇ ಒಂದು ಕ್ಷೇತ್ರದಲ್ಲಿ ಹೋಗಬೇಕು ಅಂತ ಹೇಳ್ತಾರೆ. ಆದರೆ ಮನೆಯವ್ರು ಸಪೋರ್ಟ್ ಕೊಡುವಂಥದ್ದೇ ತುಂಬ ಕಮ್ಮಿ ಈ ಕಾಲದಲ್ಲಿ. ಆದರೆ ನಿಮ್ಮ ಮನೆಯವ್ರು ಸಪೋರ್ಟ್ ಕೊಟ್ಟು ಸೊ ಇವತ್ತು ನೀವು ಒಂದು ಸ್ಥಾನದಲ್ಲಿ ಬಂದಿದ್ದೀರಾ, ಖಂಡಿತ ಅವರ ಒಂದು ಬೆಂಬಲದಿಂದ ಇವತ್ತು ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಓಕೆ ಸರಿ ಸಂದೀಪ್ ಅವರೇ, ನೀವು ತುಂಬ ಹೇಳ್ತಾ ಇದ್ರಿ ಹೇಗೆ ಒಂದು ನಿಮ್ಮ ಒಂದು ಎಜುಕೇಷನ್ ಕಂಪ್ಲೀಟ್ ಆಯಿತು ಅಂತ ಹೇಳಿ. ಸೊ ಇದೆಲ್ಲ ಬಿಟ್ಟು ತುಳು ಒಂದು ಇಂಡಸ್ಟ್ರಿಗೆ ನೀವು ಕಾಲಿಟ್ರಿ, ಸೊ ಹೇಗೆ ಅದು ಸಾಧ್ಯ ಆಯಿತು ಅಂತ ಹೇಳಿ. ತುಳು ಇಂಡಸ್ಟ್ರಿ ಅಂತ ಹೇಳಿದ್ರೆ ಡಿ ಎಫ್ ಎನ್ ಸ್ಟಾರ್ಟಿಂಗ್ ಮಾಡಿದ್ದೆ. ಓಕೆ. ಸೊ ಉಡುಪಿ ಅವರು ಬೆನೇಕಾ ಪ್ರೊಡಕ್ಷನ್ಸ್. ಸೊ ಇವರು ರಾಜೇಶ್ ಶೆಟ್ಟಿ ಅಂತೇಳಿ, ಮುಂಬೈ ಅವರು, ಆ್ಯಂಡ್ ಅನಿಲ್ ಅಂತ ಹೇಳಿದರು, ಹಿ ವಾಸ್ ದ ಡೈರೆಕ್ಟರ್. ಆ್ಯಂಡ್ ಅವರು ಆ ಟೈಮಲ್ಲಿ ಕಾಫಿ ವಿತ್ ಕರಣ್ ಅಂತೇಳಿ ಸ್ಟಾರ್ ಇದರಲ್ಲಿ ಬರ್ತಾ ಇತ್ತು ಅವ್ರು. ಸೊ ಅವ್ರದ್ದು ಅಲ್ಲಿ ಪ್ರೋಗ್ರಾಮ್ ಬರ್ತಾ ಇತ್ತು ಅವ್ರು. ಸೊ ಇವರು ಒಂದು ತುಳು ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವರು ಸ್ಟಾರ್ಟಿಂಗ್ ಇದು ಮಾಡಿದರು. ಏನಂತ ಹೇಳಿದ್ರೆ ಇದರಲ್ಲಿ ಪೇಪರಲ್ಲಿ ಹಾಕಿದರು. ಸೊ ಇದು ಆರ್ಟಿಕಲ್ ಬರಬೇಕಂತ ಹೇಳಿದ್ರೆ ಒಂದಿನ ನಾವು ಕಾಲೇಜಲ್ಲಿ ನಮಗೆ ಡೈಲಿ ಆ್ಯಕ್ಚುಲಿ ಆರ್ಟಿಕಲ್ಸ್ ಎಲ್ಲ ನಾವು ಹಾಕ್ತಾ ಇರ್ತೀವಿ. ಸೊ ಇದನ್ನು ನನ್ನ ಫ್ರೆಂಡ್ ಒಬ್ಬ ನೋಡಿದೆ, ನೋಡ್ಬಿಟ್ಟು ಹೇಳ್ದ, ಏ ಸಂದೀಪ್ ಇದರಲ್ಲಿ ಬರೆದಿದ್ದಾರೆ ಆರ್ಟಿಸ್ಟ್ಗಳು ಬೇಕು ಹಾಗೀಗೆ ಅಂತೇಳಿ. ಸೊ ನಾನು ಟ್ರೈ ಮಾಡಲಾ ಅಂತೇಳಿ. ಸೊ ನಾನು ಅವತ್ತಂದೆ ಸುಮ್ಮನೆ ನಾವು ಟ್ರೈ ಮಾಡೋದು ಬೇಡ, ಯಾಕೆ ಹಂಗೆ ಅಂತೇಳಿ ಇವನು ಅವತ್ತು ಕಾಲೇ ಮಾಡಿಬಿಟ್ಟ. ಕಾಲ್ ಮಾಡಿರೋದು ನನ್ನ ಮೊಬೈಲಿ ನಾನೇ, ಹೇಳಿರೋದು ನನ್ನ ಹೆಸರೇ. ಆಮೇಲೆ ಅವ್ರು ಹೇಳಿದರು ಆಡಿಷನ್ ಇದೆ, ನೀವು ಬನ್ನಿ ಅಂತೇಳಿ. ಸೊ ಇವನು ಹೇಳ್ದ ಉಡುಪಿ ಹೋಗೋಣ ಅಂತೇಳಿ. ನಾನಂದೆ ಅವಾಗ ಉಡುಪಿ ಯಾಕೆ ಹೋಗೋದಂತೇಳಿ, ಇಲ್ಲ ಹೋಗೋಣ ಅಂತೇಳಿ ಹೋದ್ವಿ. ಹೋದ ನಂತರ ಸ್ಟಾರ್ಟಿಂಗ್ ನಾವು ಅಲ್ಲಿ ರೀಚ್ ಆಗ್ಬೇಕಂತೇಳಿದ್ರೆ ಇಟ್ ವಾಸ್ ಲೈಕ್ ಆಡಿಷನ್. ಸೊ ನಾನಂದೆ ಎಲ್ಲಿ ನಾವು ಬಂದಿರೋದು ಏನಂತೇಳಿ ಅವಾಗ ಅವನು ಹೇಳಿದೆ ಈ ಥರ ಇದೆ ಅಂತೇಳಿ. ಸೊ ಅವತ್ತು ಬದುಕು ಅಂತೇಳಿ ಒಂದು ಸಿನಿಮಾ, ತುಳು ಸಿನಿಮಾ, ಅದರದ್ದು ಆಗ್ತಾ ಇರೋ ಅಂತೇಳಿ ಗೊತ್ತಾಯ್ತು. ಸೊ ಆಡಿಷನ್ ಅಂತೇಳಿ ಒಂದು ಸುಮ್ಮನೆ ಹೋಗಿ ಒಂದು ಆಡಿಷನ್ ಕೊಟ್ಟೆ ನಾನು. ಸೊ ಆಡಿಷನ್ ಕೊಟ್ಟ ನಂತರ ಅಂದ್ಕೊಂಡೆ ಇದು ಬೇಕಾ ಬೇಡೋ ಅಂತೇಳಿ. ಸೊ ಒಂದು ಕಡೆಯಿಂದ ಏನಂತೇಳಿದ್ರೆ ನಮ್ಮದು ಕಲ್ಚರ್ ಅಂತೇಳಿದ್ರೆ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್. ಒಂದು ಕಡೆಯಿಂದ ನಾನು ಯೂನಿವರ್ಸಿಟಿ ಸಿಲೆಕ್ಟ್ ಆಗಿದೆ ಕ್ರಿಕೆಟ್ ಮತ್ತು ಫುಟ್ಬಾಲಲ್ಲಿ. ಸೊ ಅದು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಈ ಟೈಮಲ್ಲಿ ಐ ಹ್ಯಾಡ್ ಅ ಡಿಸ್ಕಷನ್ ವಿತ್ ಗಣೇಶ್ ರಾವ್ ಅಂದರೆ ನಮ್ಮ ಎಮ್ ಡಿ ಕಾಲೇಜಲ್ಲಿ. ಸೊ ಅವ್ರು ಹೇಳಿದರು, ಸಂದೀಪ್ ನೀನು ಮಾಡೋ ಅಂತ ಹೇಳಿದ್ರೆ ಒಂದೆಷ್ಟು ದಿನ ಹೋಗ್ಬೋದು ಅಂತೇಳಿ. ಸೊ ನೀನು ಮಾಡ್ತಾ ಇರು ಒಂಥರ ಅಂದರೆ ಕಾಲೇಜ್ ಬರ್ತಾನೆ ಇರು, ಇದು ಮಾಡ್ತಾನೆ ಇರು. ಸೊ ಅಟೆಂಡೆನ್ಸ್ ನಾವು ನಿಮ್ಗೆ ಕೊಡ್ತೀವಿ ಅಂತೇಳಿ. ಸೊ ಅಲ್ಲಿ ಅವರು ನನಗೊಂದು ಸ್ವಲ್ಪ ಸಪೋರ್ಟ್ ಮಾಡಿದರು. ಸೊ ಅವತ್ತು ಸೆಕೆಂಡ್ ಹೀರೋ ಅಂತೇಳಿ ಸ್ಟಾರ್ಟಿಂಗ್ ಸೆಲೆಕ್ಷನ್ ಮಾಡಿದರು. ಆ್ಯಂಡ್ ಮುಹೂರ್ತ ಟೈಮ್ ಇತ್ತು. ಸೊ ಐ ವೆಂಟ್ ಮುಹೂರ್ತ ಹೋಗಿದ್ದೆ. ಮುಹೂರ್ತ ಹೋಗ್ಬೇಕಂತ ಹೇಳಿದ್ರೆ ದೊಡ್ಡದಾಗಿ ಪೋಸ್ಟರ್ ಹಾಕಿದರು. ಸೊ ಅದರಲ್ಲಿ ನನ್ನ ಫೋಟೋ ಇತ್ತು, ಹೀರೋಯಿನ್ ಫೋಟೋ ಇತ್ತು, ಬೆನಕ ಪ್ರೊಡಕ್ಷನ್ ಎಲ್ಲ ಹಾಕಿದ್ರು. ನಾನು ಸೆಕೆಂಡ್ ಹೀರೋದು ಯಾಕೆ ಹಾಕಿದ್ದಾರೆ ಅಂತೇಳಿ ನಂಗೆ ಅರ್ಥ ಆಗಿಲ್ಲ. ಸೊ ಅಲ್ಲಿ ಕುತ್ಕೊಂಡಿದ್ದೆ, ವೇದಿಕೆ ಕರೆದ್ರು, ಕರೆದ್ಬಿಟ್ಟು ದೀಪ ಬೆಳಗು ಕಾರ್ಯಕ್ರಮ ಎಲ್ಲ ಆಯಿತು. ಆಮೇಲೆ ನಮ್ಮದು ಪ್ರೊಡ್ಯೂಸರ್ ಬಂದುಬಿಟ್ಟು ಹೇಳಿದ್ರು, ಸೊ ನಮ್ಮ ಚಿತ್ರದ ನಾಯಕ ನಟ ಅಂತ ಸಂದೀಪ್ ಶೆಟ್ಟಿ ಇದ್ದಾರೆ, ಅಷ್ಟೇ ಆಶ್ಚರ್ಯ ಆಯ್ತು ನಿಮಗೆ. ಯಾಕಂತ ಹೇಳಿದ್ರೆ ಅವಾಗ ಏಜ್ ತೀರಾ ಕಡಿಮೆ ಆ್ಯಂಡ್ ಹೀರೋಯಿನ್ ಏಜ್ ತೀರಾ ಜಾಸ್ತಿ, ಕ್ಯಾರೆಕ್ಟರೈಸೇಷನ್ ಆ ಥರ ಆಯ್ತದೆ. ಸೊ ನಾನು ಅಂದ್ಕೊಂಡೆ ಅವರ ನೋಡಬೇಕಾದ್ರೆ ಹೀರೋಯಿನ್ ಅಂತೇಳಿ. ಸೊ ಆ ನಂತರ ಬಂದು ಶೂಟಿಂಗೆಲ್ಲ ಶೂಟ್ ಆಯಿತು. ಸೊ ಇಟ್ ವಾಸ್ ಲೈಕ್ ವೆರಿ ನೈಸ್, ಚೆನ್ನಾಗಿತ್ತು, ಸ್ಟೋರಿನೂ ಚೆನ್ನಾಗಿತ್ತು. ಆ್ಯಂಡ್ ಆ ಟೈಮಲ್ಲಿ 2008 ರಿಲೀಸ್ ಆಗಿರೋದು, ಉಡುಪಿ ಅಲಂಕಾರ ಥಿಯೇಟ್ರಲ್ಲಿ ರಿಲೀಸ್ ಆಯಿತು. ಸೊ ಅಲ್ಲಿಂದ ಒಂಥರ ಕ್ರೇಜ್ ಸ್ವಲ್ಪ ಅಂತ ಹೇಳಿದ್ರೆ ಈ ಫಿಲ್ಮ್ ಇಂಟ್ರೆಸ್ಟ್ ಇನ್ನಷ್ಟು ಜಾಸ್ತಿ ಆಯಿತು, ಸ್ವಲ್ಪ ಫ್ಯಾನ್ ಫಾಲೋವರ್ಸ್ ಶುರು ಆದರು ಅಂತೇಳಿ ಅಷ್ಟೆ.
ಓಕೆ, ಒಂಥರ ಸರ್ಪ್ರೈಸ್ ಆಗಿತ್ತು ನಿಮಗೆ ಒಂದು ಸಿನಿಮಾದಲ್ಲಿ ಕರೆದು ಬಿಟ್ಟು ಒಂದು ಹೀರೋ ಪಾರ್ಟನ್ನು ಕೊಟ್ಟಿರುವಂಥದ್ದು ಸರ್ಪ್ರೈಸ್ ಆಗಿತ್ತು. ಅದೇ ರೀತಿ ಈಗ ಒಂದು ನಿಮಗೆ ಸರ್ಪ್ರೈಸನ್ನು ನಾವು ಕೊಡ್ತಾ ಇದ್ದೇವೆ. ಸೊ ಒಬ್ಬರು ಕಾಲರ್ ಇದ್ದಾರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಆಗ್ಲಿಂದ ಕಾಯ್ತಾ ಇದ್ದಾರೆ. ಸೊ ಯಾರಂತ ಹೇಳೋದಿಲ್ಲ, ನೀವೇ ಹೇಳಬೇಕು ಅದು ಯಾರು ಅಂತೇಳಿ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ, ನಮ್ಮ ಜೊತೆ ಸಂದೀಪ್ ಇದ್ದಾರೆ, ನೀವು ಅವ್ರ ಜೊತೆ ಮಾತಾಡ್ತೀರಾ? ಆಯ್ತಾ, ಓಕೆ ಮಾತಾಡಿ. ಹಲೋ ಹಲೋ ಸಂದೀಪ್, ನೀನು ಮಿಸ್ಟರ್ ಕರ್ನಾಟಕ ಗೆದ್ದು ಬಂದಿದ್ದೀಯ ಅಂತ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀನು ಮಿಸ್ಟರ್ ವರ್ಲ್ಡ್ಗೆ ಹೋಗ್ತಾ ಇದೆಯಲ್ಲ, ಅಂದ್ರೆ ಕೂಡ ನೀನು ಗೆದ್ದು ಬರಬೇಕು ಅಂತ ನಾನು ದೇವರಿಗೆ ತುಂಬಾ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮ. ಓಕೆ ಸಂದೀಪ, ನಿಮ್ಮ ಅಮ್ಮ ಕಾಲ್ ಮಾಡಿದ್ರು, ಸೊ ಕಾಲ್ ಮಾಡಿ ನಿಮಗೆ ವಿಶ್ ಮಾಡಿದ್ರು. ನೀವು ಯಾವತ್ತೂ ಕೂಡ ಹೆಚ್ಚಿನ ಇಂಟರ್ವ್ಯೂ ಅಲ್ಲಿ ಹೇಳ್ಕೊಳ್ತೀರಾ ಅಮ್ಮ ಅಂದ್ರೆ ತುಂಬಾ ಇಷ್ಟ, ಅಮ್ಮನಿಂದಾನೇ ಇಷ್ಟೊಂದೆಲ್ಲ ಮಾಡಿದೆ ಅಂತ ಹೇಳಿ. ಸೊ ಅಮ್ಮನ ಬಗ್ಗೆ ಸ್ವಲ್ಪ ಮಾತಾಡಿ. ಅಮ್ಮ ಅಂತ ಹೇಳಿದ್ರೆ ಮಿಸ್ಟರ್ ಕರ್ನಾಟಕ ಇಂಟರ್ನ್ಯಾಷನಲ್ ಫೈನಲ್ ಇರ್ಬೇಕಂತ ಹೇಳಿದ್ರೆ ಅವ್ರಿಗೆ ತೀರಾ ಜ್ವರ ಇತ್ತು. ಅಂದ್ರೆ ಆಲ್ಮೋಸ್ಟ್ ಅವ್ರಿಗೆ 3-4 days ಅವರು ಯಾವತ್ತೂ ಅವ್ರು ಮಲಗಿದವರೆಲ್ಲ. ಸೊ ಅವತ್ತು ನಾನು ಅನ್ಕೊಳ್ತಾ ಇದ್ದೆ, 3 days ಗ್ರೂಮಿಂಗ್ ಕ್ಲಾಸ್ ಇತ್ತು ನಮಗೆ ಮನೆ, ಅಂದರೆ ನಮಗೆ ಆ್ಯಕ್ಚುಲಿ ಅಲ್ಲೇ ಇರಬೇಕಾಗಿತ್ತು, ಮನೆ ಹೋಗಂಗಿರಲಿಲ್ಲ. ಸೊ ನಾನು ಇವರಿಗೆ ಹೇಳಿದ್ದೆ, ಅಂದರೆ ಫೈನಲ್ ಮ್ಯಾಂಗ್ಳೂರಲ್ಲಿ ಆಗಿರೋದ್ರಿಂದ ನೀವು ಬನ್ನಿ ಅಂತೇಳಿ. ಬಟ್ ಇವರಿಗೆ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ ಸರಿಯಾಗಿ. ಸೊ ಎವ್ರಿ ನೈಟ್ ಐ ಹ್ಯಾಸ್ ಟು ಗೋ ಆ್ಯಕ್ಚುಲಿ ಆಫ್ಟರ್ 12:30 ಯಾಕಂತೇಳಿದ್ರೆ ನಮಗೆ ಹೋಗಂಗೆ ಇರಲಿಲ್ಲ. ಸೊ ಐ ಹ್ಯಾಸ್ ಟು ಆಸ್ಕ್ ಪರ್ಮಿಷನ್ ವಿತ್ ದ ಒನ್ ಅಲ್ಲೇ ಒಬ್ಬರು ನೋಡೋರಿದ್ರು. ಸೊ ಅವ್ರ ಹತ್ರ ಹೇಳಿಬಿಟ್ಟು ಬೆಳಿಗ್ಗೆ 5 ಗಂಟೆಗೆ ತಿರ್ಗಿ ವಾಪಸ್ ಬಿಡ್ಬೇಕು. ಸೊ ಐ ಹ್ಯಾಸ್ ಟು ಗೋ ಅಂಡ್ ಕಮ್. ಸೊ ಆ ಥರ ಆಯ್ತು. ಅಂದರೆ ಅಮ್ಮ ಅಂತ ಹೇಳಿದ್ರೆ ಯಾವತ್ತು ಒಂದು ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ಆ್ಯಂಡ್ ಅವ್ರು ಹೆಂಗಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸಪೋರ್ಟಿಂಗ್. ಅವರು ಏನು ಎತ್ತ ಅಂತೇಳಿ ಏನು ಕೇಳಲ್ಲ ಅವರು, ಅವ್ರು ಒಂದೇ ಹೇಳೋದು, ಹೋದ ನಂತರ ಯು ಹ್ಯಾವ್ ಟು ವಿನ್ ಅಂಡ್ ಕಮ್ ಅಂತೇಳಿ. ಸೊ ಅದೊಂದು ಚಾಲೆಂಜ್ ಥರ. ಸೊ ತೀರಾ ಸಣ್ಣ ವಯಸ್ಸಿನಲ್ಲಿ ಅಪ್ಪನನ್ನು ಕಳ್ಕೊಂಡ್ರೆ ಅದ್ರ ನಂತರ ಅಮ್ಮನೇ ನಿಮಗೆ ಬೆನ್ನೆಲುಬಾಗಿ, ಸೊ ಇಷ್ಟೋ ತನಕ ನೀವೇನು ಮಾಡಿದ್ರೆ ಅದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾವು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ, ನೀವೊಂದು ಬದುಕು ಅಂತ ಹೇಳುವಂಥ ಸಿನಿಮಾ ಮಾಡಿದ್ವಿ. ಸೊ ಅದ್ರ ನಂತರ ಏನಾಯಿತು ಅಂತ ಹೇಳಿದ್ರೆ ಅಂದರೆ ಸಕ್ಸಸ್ ಸಿಕ್ತು ಅಂತ ಹೇಳಬೇಕಾದ್ರೆ ಮತ್ತೊಂದು ತುಳು ಆಲ್ಬಮ್ ಸಾಂಗಲ್ಲಿ ಕೂಡ ಮಾಡಿದ್ರಿ, ಆ ಒಂದು ಕುರಿತು ಹೇಳಿ. ಆ ತುಳು ಆಲ್ಬಮ್ ಸಾಂಗ್ ಅಂತ ಹೇಳಿದ್ರೆ ಆವಾಗಲೇ ರಾಜೇಶ್ ಹಲೆಂಗಡಿ ಅಂತೇಳಿ, ಶರೀಫ್ ಕಾಟಿಪಲ್ಲ ಅಂತೇಳಿ, ಸೊ ಇವರು ಮೋಕೆದ ಮಗಲ್ ಅಂತೇಳಿ ಒಂದು ಆಲ್ಬಮ್ ಸಾಂಗ್ ಫಸ್ಟ್ ಎವರ್ ಅದಾಗಿರೋದು. ಸೊ ಇವರು ಪ್ಲ್ಯಾನ್ ಮಾಡ್ತಾಯಿದ್ರು, ನಾವು ಆಲ್ಬಮ್ ಸಾಂಗ್ ಮಾಡ್ತಾಯಿದ್ವಿ, ಸೊ ಏನೊಂದು ಮಾಡೋಣ ಅಂತೇಳಿ. ಸೊ ಅವತ್ತು ಇವರು ನನಗೆ ಕಾಂಟ್ಯಾಕ್ಟ್ ಆದರು. ಸೊ ಕಾಂಟ್ಯಾಕ್ಟ್ ಆದ ನಂತರ ಹೇಳಿದರು ಈ ಥರ ಈ ಥರ ಕಾನ್ಸೆಪ್ಟ್ ಇದೆ ಅಂತೇಳಿ. ಸೊ ಫಸ್ಟ್ ನನಗೆ ಇವತ್ತು ನೆನಪಿದೆ, ಪ್ರತಿಯೊಬ್ಬರು ಬ್ಯಾಕ್ಗ್ರೌಂಡ್ ಡ್ಯಾನ್ಸರಿಂದ ಹಿಡಿದು ಆ್ಯಂಡ್ ಚೈತ್ರ ಇದ್ಲು ಅವಾಗ, ಅವಳವಾಗ ಡ್ರಾಮಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದೆ ಅವಳು. ಸೊ ಶಿ ವಾಸ್ ಮೈ ಹೀರೋಯಿನ್. ಸೊ ಅಲ್ಲಿ ಕೊರಿಯೋಗ್ರಫಿನೂ ನಾನೇ ಮಾಡಿ. ಸೊ ಒಂದು ಥೀಮ್ ಥರ ಚೆನ್ನಾಗಿತ್ತು ಒಂಥರ. ಸೊ ಅದು ತೀರಾ ಅಂತ ಹೇಳಿದ್ರೆ ತುಂಬ ಹಿಟ್ ಆಯಿತು ಸಾಂಗ್ ಆ ಟೈಮಲ್ಲಿ. ಸೊ ಎಲ್ಲ ಪ್ರತಿಯೊಬ್ಬರು ಕಾಲೇಜಲ್ಲೂ ಮೊಬೈಲಲ್ಲಿ ಅದೇ ಸಾಂಗ್ಸ್ ಇತ್ತು, ಪ್ಲೇ ಮಾಡ್ತಾಯಿದ್ರು. ಆ್ಯಂಡ್ ಇವೊಂದು ಅದು ಕೊಕ್ಕರೆ ಕೊಕ್ಕರೆ ಕೋ ಇದೆಲ್ಲ, ದಿಸ್ ಒನ್ ತಮಿಳ್ ಸಾಂಗ್, ಅದರ ಡಬ್ಬಿಂಗ್ ಆಗಿತ್ತು. ಆ ಸಾಂಗೇ ಫೇಮಸ್ ಆಗಿತ್ತು. ಸೊ ಇದರಲ್ಲಿ ತುಳು ವರ್ಷನ್ ಬರಬೇಕಂತೇಳಿ ಇನ್ನಷ್ಟು ಫೇಮಸ್ ಆಯ್ತದೆ. ಸೊ ಅದೇ ಥರ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಒಂದರಿಂದ ಒಂದು ಆಫರ್ ಬರ್ತಾನೆ ಹೋಗ್ತಾ ಇತ್ತು. ಆ್ಯಂಡ್ ಎಸ್, ಐ ಕಂಟಿನ್ಯೂಡ್. ಓಕೆ, ಆಲ್ಬಮ್ ಸಾಂಗ್ ಕೂಡ ಮಾಡಿದ್ದೆ, ಅದು ಕೂಡ ಹಿಟ್ ಆಯಿತು. ಸೊ ಅದು ನೆಕ್ಸ್ಟ್ ಏನು ಮಾಡಿದ್ದೆ ನೀವು? ಅದ್ರ ನೆಕ್ಸ್ಟ್ ಅಂತ ಹೇಳಿದ್ರೆ ಟಾಸ್ 2000 ಅಂತೇಳಿ, ಇಟ್ ವಾಸ್ ಎ ಡಿಯೋ ಸ್ಪ್ರೇ ಆ್ಯಂಡ್ ಪಾಪಿ ಏರ್ ಫ್ರೆಷ್ನರ್ ಅಂತೇಳಿ, ಅದು ಏರ್ ಫ್ರೆಷ್ನರ್ ಆಗಿತ್ತು. ಸೊ ಒಂದ್ಸರಿ ಅಂದರೆ ನಾನು ಪ್ರದೀಪ್ ಜೈನ್ ಅಂತೇಳಿ, ಈಸ್ ಫ್ರಮ್ ಗುಜರಾತ್. ಸೊ ಇವರು ಒಂದ್ಸರಿ ಫ್ಲೈಟಲ್ಲಿ ನಮಗೆ ಪರಿಚಯ ಆಗಿತ್ತು. ಸೊ ಫ್ಲೈಟಲ್ಲಿ ಪರಿಚಯ ಆಗಬೇಕಾದ್ರೆ ನಾವು ಹಿಂದಿನ ಮಾತುಕತೆ ಮಾಡ್ತಾಯಿದ್ವಿ. ಸೊ ಅವಾಗ ಅವ್ರು ಹೇಳ್ತಾಯಿದ್ರು, ಸೊ ಐ ಆಮ್ ಹ್ಯಾವಿಂಗ್ ಒನ್ ಪ್ರಾಡಕ್ಟ್ ಹೋದೆ, ಸೊ ಅದು US ಬೇಸ್ಡ್ ಆ್ಯಂಡ್ ಜಪಾನ್ ಬೇಸ್ಡ್ ಅಂತೇಳಿ. ಸೊ ಐ ಆಮ್ ಇಂಟ್ರೊಡ್ಯೂಸಿಂಗ್ ಇನ್ ಇಂಡಿಯಾ, ಸೊ ಈ ಥರ ನಾವು ಮಾಡ್ತಾಯಿದ್ವಿ ಹೆಂಗೆ ಅಂತೇಳಿ. ಸೊ ಆ ಟೈಮಲ್ಲಿ ಅವ್ರು ಹೇಳಿದರು ಮಾರ್ಕೆಟಿಂಗ್ ಅದೆಲ್ಲ ನಾವು ಮಾಡ್ತಾಯಿದ್ದೀವಿ, ಸೊ ಯಾಕೆ ನೀನು ಬರಬಾರ್ದು ನಮ್ಮ ಜೊತೆ ಆಗಿದೆ ಅಂತೇಳಿ. ನಾನು ಅನ್ಕೊಂತ ಇದ್ದೆ ಇವರೆಲ್ಲಾದರೂ ಬಿಸ್ನೆಸ್ ನಂಗೆ ಕರಿತಾ ಇದ್ದಾರೆ ಅಂತೇಳಿ. ಸೊ ಹೀ ಕಾಲ್ಡ್ ಮೀ ಆ್ಯಸ್ ಎ ಮಾಡೆಲ್ ಹೌದೆ. ಸೊ ಇಟ್ ವಾಸ್ ರಿಯಲಿ ಶಾಕಿಂಗ್ ಫಾರ್ ಮೀ. ಆ್ಯಂಡ್ ಅವತ್ತು ನಾವು ಆ್ಯಡ್ ಶೂಟ್ ಎಲ್ಲ ಮಾಡಿದ್ವಿ ಮಲೇಷ್ಯಾದಲ್ಲಿ. ಸೊ ಅದು 2010 ನಡೀತಿರೋದು. ಸೊ ಒಂಥರ ಅಲ್ಲಿಂದ ಜರ್ನಿ ಮತ್ತಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು. ಓಕೆ ಸಂದೀಪ್ ಅವರು, ನಿಮ್ಮ ಒಂದು ಸಿನಿಮಾ ಜರ್ನಿಯ ಬಗ್ಗೆ ನಾವು ಕೇಳ್ಕೊಂಡು ಬಂದ್ವಿ, ಇನ್ನು ಈಗಷ್ಟೇ ಮಿಸ್ಟರ್ ಕರ್ನಾಟಕ ವಿನ್ ಆದ್ವಿ, ಸೊ ಅದರ ಕುರಿತು ಹೇಳಿ. ಮಿಸ್ಟರ್ ಕರ್ನಾಟಕ ಅಂತ ಹೇಳಿದ್ರೆ 2014 ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಬೆಂಗಳೂರಲ್ಲಿ ನಡೆದಿತ್ತು ಅದು. ಸೊ ಅವತ್ತು ಇಟ್ ವಾಸ್ ಲೈಕ್ ಏನೋ ಒಂದು ಕಮಿಟ್ಮೆಂಟ್ ಇತ್ತು ನನಗೆ. ಸೊ ಐ ವಾಸ್ ನಾಟ್ ಅಂದರೆ ಫೈನಲ್ಗೆ ಸೆಲೆಕ್ಟ್ ಆಗಿದ್ದೆ, ಸೊ ಹೋಗೋಕ್ಕಾಗಿಲ್ಲ. ಓಕೆ. ಆ್ಯಂಡ್ ದುಬೈ ಹೋಗಬೇಕಾಗಿತ್ತು. ಸೊ ಅವಾಗ ನಾನು ವರ್ಕ್ ಮಾಡ್ತಾ ಇದ್ದೆ ಇಂಡಿಯನ್ ಕಾನ್ಸುಲೇಟಲ್ಲಿ, ಆ್ಯಸ್ ಎ ಪಾಸ್ಪೋರ್ಟ್ ಸಬ್ಮಿಷನ್ ಆಫೀಸರ್ ಆಗಿದೆ. ಸೊ ಇಲ್ಲಿ ಬಂದ ನಂತರ ಸ್ವಲ್ಪ ಅವ್ರು ಪೋಸ್ಟ್ಪೋನ್ ಅಂತೇಳಿ ಮಾಡಿದರು.
ಸೊ ನಂದು ಆ್ಯಕ್ಚುಲಿ ಟಿಕೆಟ್ ಎಲ್ಲ ಆಗಿತ್ತು ರಿಟರ್ನ್ ಇದು. ಆಮೇಲೆ ಕಾನ್ಸುಲೇಟ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಆ್ಯಕ್ಚುಲಿ ನಮಗೆ ರಜೆ ಅಂತ ಹೇಳಿದ್ರೆ ನಮಗೆ ಅದನ್ನು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ ವಿದೌಟ್ ಎನಿ ರೀಸನ್ ಕೊಟ್ಟರು ಅದು ಆಗಲ್ಲ. ಯಾಕಂತ ಹೇಳಿದ್ರೆ ನಮ್ಮದು ಅಲ್ಲಿ ವರ್ಕ್ ಅಂತ ಹೇಳಿದರೆ ನಾವು ಇಂಡಿಯನ್ನ ಇದು ಮಾಡ್ತಾ ಇರೋದು. ಸೊ ಅವತ್ತು ನಂಗೆ ಹೋಗಲೇಬೇಕಾಯಿತು ಆ್ಯಂಡ್ ಐ ಮಿಸ್ ದ ಫೈನಲ್ಸ್. ಸೊ ಅವತ್ತಿಂದ ಒಂದು ಕನಸಿತ್ತು ಯಾಕಂತ ಹೇಳಿದ್ರೆ ಮಿಸ್ಟರ್ ಕರ್ನಾಟಕ ಫೈನಲ್ವರೆಗೆ ಹೋಗಿ ನಾನು ಹೋಗೋಕ್ಕಾಗಿಲ್ಲ, ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ ಅಂತೇಳಿ. ಸೊ ಅವತ್ತು ಅಂದ್ಕೊಳ್ತಾ ಇದ್ದೆ ಐ ಹ್ಯಾವ್ ಟು ಗೋ ಬ್ಯಾಕ್ ಅಂತೇಳಿ. ಸೊ ದಾವಣಗೆರೆಯಲ್ಲಿ ಆಡಿಷನ್ ನಡೆದಿತ್ತು. ಸೊ ದಾವಣಗೆರೆಯಲ್ಲಿ ದಿಸ್ ಒನ್ ಈ ಕಾಂಪಿಟೇಷನ್ ನಡೆದಿತ್ತು ಸ್ಟಾರ್ಟಿಂಗ್. ಸೊ ಅಲ್ಲಿ ಹೋಗಿಬಿಟ್ಟು ಸ್ಟಾರ್ಟಿಂಗ್ ನಾನು ಫಸ್ಟಲ್ಲಿ ಇದು ಮಾಡಿದ್ದೆ. ಸೊ ಅಲ್ಲಿಂದ ಮ್ಯಾಂಗ್ಳೂರ್ ಆಡಿಷನ್ ಬಂತು. ಸೊ ಮ್ಯಾಂಗ್ಳೂರ್ ಆದ ನಂತರ ಟಾಪ್ 13 ಸೆಲೆಕ್ಟ್ ಆದೆ. ಟಾಪ್ 13 ಸೆಲೆಕ್ಟ್ ಆಗಬೇಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರತಿಭೆ ಅಂತ ಹೇಳಿರುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಫೈನಲ್ಸಲ್ಲಿ ಎಥ್ನಿಕ್ ರೌಂಡ್ ಇರುತ್ತೆ, ಟೋರ್ ಜೀನ್ಸ್ ರೌಂಡ್ ಇರುತ್ತೆ ಆ್ಯಂಡ್ ಫಾರ್ಮಲ್ಸ್ ರೌಂಡ್ ಇರುತ್ತೆ. ಸೊ ಈ 3 ರೌಂಡ್ಸಲ್ಲಿ ಆಲ್ಮೋಸ್ಟ್ ನಮಗೆ 5 ವಾಕ್ಸ್ ಇರುತ್ತೆ. ಓಕೆ, 5 ವಾಕ್ಸ್ ಆದ ನಂತರ ಟಾಪ್ 6 ಸೆಲೆಕ್ಟ್ ಆಗುತ್ತೆ. ಸೊ ಅದು ಆಗೋ ಮುಂಚೆ ತುಂಬ ಪೇಷನ್ಸ್ ಬೇಕು ನಮಗೆ. ಯಾಕಂತ ಹೇಳಿದ್ರೆ 3 ಕಾಸ್ಟ್ಯೂಮ್ಸ್ ವಾಟ್ ವಿ ಆರ್ ವೇರಿಂಗ್, ಅದು ಏನಂತ ಹೇಳಿದ್ರೆ ಕೆಲವೊಂದ್ಸರಿ ಸ್ಪಾನ್ಸರ್ಸ್ ಇರ್ತಾರೆ, ಬಟ್ ನಾನು ಸ್ಪಾನ್ಸರ್ ಹೋಗಿಲ್ಲ. ಯಾಕಂತ ಹೇಳಿದ್ರೆ ಫಿಟ್ಟಿಂಗ್ಸ್ ಆ ಕಡೆ ಕಡೆ ಆದರೂ ಅದು ಕಷ್ಟ ಅಂತೇಳಿ. ಸೊ ನಾನು ನನ್ನ ಕಾಸ್ಟ್ಯೂಮ್ ನಾನೇ ರೆಡಿ ಮಾಡಿದೆ ಆ್ಯಂಡ್ ನನಗೆ ಹೆಲ್ಪ್ ಮಾಡಿರೋದು ಪವನ್ ಆ್ಯಂಡ್ ಸೌಮಿಕ್ ಆ್ಯಂಡ್ ಒಂಥರ ತುಂಬ ಸಪೋರ್ಟಿಂಗ್ ಆಗಿದ್ದರು. ಆಮೇಲೆ ಕಾಂಪಿಟೇಷನ್ ನಿಮ್ಗೆ ಗೊತ್ತು, ಟಾಪ್ 13 ಸೆಲೆಕ್ಟ್ ಆದವ್ರಿಗೆ ಹೆಂಗಿರ್ತಾರೆ ಅಂತ ಹೇಳಿದ್ರೆ ವಿ ಆರ್ ದ ವಿನ್ನರ್ಸ್ ಅಂತ ಹೇಳಿರ್ತಾರೆ. ಆ್ಯಂಡ್ ಅಲ್ಲಿ ಡಿಸ್ಕಷನ್ ಅಂತ ಹೇಳಿರುತ್ತೆ, ಬಟ್ ಸ್ವಾರ್ಥ ತುಂಬ ಇರುತ್ತೆ. ಯಾಕಂತ ಹೇಳಿದ್ರೆ ಏನಾದರೂ ಗುಟ್ಟಿದ್ರು ಕೂಡ ಅದನ್ನು ರಟ್ ಮಾಡಲ್ಲ ಅವರು. ಯಾಕಂತ ಹೇಳಿದ್ರೆ ಏನಾದರೂ ಕಲಿಕೆ ಇರುತ್ತೆ. ಇವಾಗ ಒಬ್ಬ ಫಾರ್ ಎಕ್ಸಾಂಪಲ್ ಒಬ್ಬ ವಾಕ್ ಮಾಡಿದೆ, ಸೊ ಇಟ್ ವಾಸ್ ಲೈಕ್ ನೈಸ್ ವಾಕ್, ಚೆನ್ನಾಗಿರುತ್ತೆ. ಸೊ ಕೆಲವರು ಅದನ್ನೇ ಕಾಪಿ ಮಾಡೋರು ಇರ್ತಾರೆ, ಅಂದರೆ ಈ ಇಂಪ್ರೂವೈಸೇಷನ್ ಹೇಳ್ತೀವಲ್ಲ, ಸೊ ಆ ಥರ ಇರುತ್ತೆ. ನಾನು ಹೆಂಗಂತ ಹೇಳಿದ್ರೆ ಐ ವಾಸ್ ಲೈಕ್ ಸೈಲೆಂಟ್ ಆಗಿರ್ತಾ ಇದ್ದೆ, ಯಾರ ಹತ್ರ ಜಾಸ್ತಿ ಮಾತುಕತೆ ಮಾಡ್ತಾನೇ ಇರಲಿಲ್ಲ, ಜಸ್ಟ್ ಏನಾದರೂ ಇರುತ್ತೆ ಮಾತಾಡ್ತಾ ಇದ್ದೆ. ಆಮೇಲೆ ನನ್ನ ಪಾರ್ಟ್ನರ್ ಬಂದುಬಿಟ್ಟು ಅವಳು ಮೈಸೂರವಳಾಗಿದ್ಲು ಆ್ಯಂಡ್ ಸ್ಟಾರ್ಟಿಂಗ್ ಫಸ್ಟ್ ಅವಳು ಮೀಟ್ ಆಗಿರೋದು. ಸೊ ನನಗೂ ಅವಳಿಗೂ ಅಷ್ಟೊಂದು ಅಂತ ಬಾಂಡಿಂಗ್ ಅಂತೇಳಿ ಅಷ್ಟೊಂದು ಇರಲಿಲ್ಲ ಅಲ್ಲಿ, ಬಟ್ ನಾವು ವಾಕ್ ಬರಬೇಕಂತ ಹೇಳಿದ್ರೆ ಆ ಕೆಮಿಸ್ಟ್ರಿ ಚೆನ್ನಾಗಿತ್ತು. ಬಿಕಾಸ್ ನಾನು ಏನು ಹೇಳಿದ್ರು ಅವಳು ಕೇಳ್ತಾ ಇದ್ಲು. ಅವಳು ಫಸ್ಟ್ ವಾಕ್ ಮಾಡ್ತಾ ಇರೋದು, ನಾನು ತುಂಬ ಸರಿ ವಾಕ್ ಮಾಡಿದ್ದೀನಿ. ಸೊ ಈ 3 ರೌಂಡ್ಸಲ್ಲಿ ವಾಕ್ ಇರುತ್ತಲ್ವ, ಅದು ಸ್ಟಾರ್ಟಿಂಗ್ ಆ್ಯಕ್ಚುಲಿ ಎಥ್ನಿಕ್ ರೌಂಡ್ ಬರಬೇಕಂತ ಹೇಳಿದ್ರೆ ಇಟ್ಸ್ ಲೈಕ್ ನಮ್ಮ ಕಲ್ಚರ್ ಅದು. ಸೊ ಆ ವಾಕಿಗೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದು ನಡಿಬೇಕಂತ ಹೇಳಿದ್ರೆ ಆ್ಯಟಿಟ್ಯೂಡ್ ಇರುತ್ತೆ, ಮುಖದಲ್ಲಿ ಮುಗುಲ್ನಾಗಿರಬೇಕು ಆ್ಯಂಡ್ ವೈಲ್ ಗಿವಿಂಗ್ ದ ಫೋರ್ಸ್, ಇವಾಗ ನಾವು 1-2 ಫೋರ್ಸ್ ಕೊಡ್ತೀವಿ. ಸೊ ಆ ಫೋರ್ಸ್ ಕೊಡ್ತೀವಲ್ಲ, ಆ ಫೋರ್ಸ್ ಕೊಡಬೇಕಂತ ಹೇಳಿದ್ರೆ ಇಟ್ ಶುಡ್ ಬಿ ಲೈಕ್ ನಾವು ವಿ ಶುಡ್ ಇಂಪ್ರೆಸ್ ದ ಆಡಿಯನ್ಸ್ ಅಂತೇಳಿ, ಪೀಪಲ್ ಯಾರು ಇರ್ತಾರೆ ಅವ್ರು ಆ ಥರ ಇರಬೇಕು. ಸೆಕೆಂಡ್ ರೌಂಡ್ ಬಂದುಬಿಟ್ಟು ಟೋರ್ ಜೀನ್ಸ್ ಅಂತೇಳಿರುತ್ತೆ. ಸೊ ಅಲ್ಲಿ ನಮಗೆ ಡ್ಯಾನ್ಸ್ ರೌಂಡ್ ಇರುತ್ತೆ, ಅದು ಪಾರ್ಟ್ನರ್ ಜೊತೆ ನಾವು ಡ್ಯಾನ್ಸ್ ಮಾಡಬೇಕು, ಸ್ಟೆಪ್ಸ್ ಮಾಡಬೇಕು ಆ್ಯಂಡ್ ದೆನ್ ವಿ ಹ್ಯಾವ್ ಟು ಟೇಕ್ ದ ಸ್ಟೆಪ್ಸ್ ಆ್ಯಂಡ್ ವಿ ಹ್ಯಾವ್ ಟು ಗೋ ಫ್ರಂಟ್ ಅಂತೇಳಿ. ಆಮೇಲೆ ಫೋರ್ಸ್ ಕೊಡೋದು ಬರೋದು. ಸೊ ಇಲ್ಲಿ ಹೆಂಗಂತ ಹೇಳಿದ್ರೆ ನಾನು ಅದು ಆದ ನಂತರ ಲಾಸ್ಟಿಗೆ ಫಾರ್ಮಲ್ಸ್. ಸೊ ನಾನು ಇಲ್ಲೇನು ಮಾಡಿದೆ ಅಂತ ಹೇಳಿದ್ರೆ ಐ ಯೂಸ್ ಮೈ ಟ್ರಿಕ್, ಅಂದರೆ ಈ 3 ಅಂಶಗಳನ್ನು ಬರೀ ಹೇಳ್ಕೊಡ್ತಾರೆ ಅಷ್ಟೇ ನಮ್ಮ ಮೆಂಟರ್ಸ್, ಈ ಥರ ವಾಕ್ಸ್ ಇರುತ್ತೆ, ಹಂಗೆ ಹೋಗಬೇಕು, ಹಿಂಗೆ ಹೋಗಬೇಕು, ವಿ ಹ್ಯಾವ್ ಟು ಗಿವ್ ದ ಫೋರ್ಸ್ ಅಂತೇಳಿ. ಬಟ್ ಪ್ರತಿಯೊಬ್ಬರ ಟ್ಯಾಲೆಂಟ್ ಅಂತ ಹೇಳೋದು ಈ ಆ್ಯಕ್ಟಿಂಗಲ್ಲಿ ಹೇಳ್ತಾ ಇರೋದು. ಶಾರುಖ್ ಖಾನ್ ಆ್ಯಕ್ಟಿಂಗ್ ಶಾರುಖ್ ಖಾನೇ ಮಾಡ್ಬೋದು, ಓಕೆ. ಸೊ ಪುನೀತ್ ಅವ್ರ ಆ್ಯಕ್ಟಿಂಗ್ ಪುನೀತೇ ಮಾಡ್ತಾನೆ. ಸೊ ನಾವು ಅದು ಕಾಪಿ ಮಾಡೋಕೆ ಹೋದ್ರೆ ಚೆನ್ನಾಗಿರಲ್ಲ ಅದು. ಸೊ ನಮ್ದಂತೇಳಿ ಒಂದು ಟ್ಯಾಲೆಂಟ್ ಇರುತ್ತೆ. ಸೊ ನಾನಿಲ್ಲಿ ವಾಕ್ ಮಾಡ್ಬೇಕಂತ ಹೇಳಿದ್ರೆ ಆ 3 ಟಿಪ್ಸ್ ಇದೆಲ್ವ, ಆ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಕ್ಸ್, ಅದನ್ನು ನಾನು ಅಲ್ಲಿ ಯೂಸ್ ಮಾಡಿದೆ. ಕಾಸ್ಟ್ಯೂಮ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಟ್ಟೆ, ಎಷ್ಟು ರಿಚ್ ಆಗುತ್ತೆ ಅಷ್ಟು ರಿಚ್ ಹಾಕಿದೆ ಕಾಸ್ಟ್ಯೂಮ್ಸ್ ಎಲ್ಲ ಆ್ಯಂಡ್ ವಾಕ್ ಮಾಡಬೇಕಾದ್ರಷ್ಟು ತುಂಬಾ 3 ಸ್ಟೈಲಲ್ಲೇ ಇದು ಮಾಡ್ತಾ ಇದ್ದೆ. ಸೊ ಇದಾದ ನಂತರ ಟಾಪ್ 6ಗೆ ಸೆಲೆಕ್ಷನ್ ಇತ್ತು. ಸೊ ಐ ವಾಸ್ ಜಸ್ಟ್ ವಾಂಡರಿಂಗ್ ಸೆಲೆಕ್ಟ್ ಆಗುತ್ತಾ ಇಲ್ವೋ ಅಂತೇಳಿ. ಸೊ ಟಾಪ್ 6ಗೆ ಸೆಲೆಕ್ಟ್ ಆಯಿತು. ಟಾಪ್ 6 ಸೆಲೆಕ್ಟ್ ಆಗೋ ಮುಂಚೆ ದೇರ್ ವಿಲ್ ಬಿ ಅ ಇಂಟ್ರಡಕ್ಷನ್ ರೌಂಡ್ ತಿರ್ಗಾ, ಆಮೇಲೆ ನಮಗೆ ಚಿಟ್ಟಿ ತೆಗೆಯೋಕ್ಕಿರುತ್ತೆ. ಅದರಲ್ಲಿ ಈ ಒಂದು 4 ಜಡ್ಜ್ ಕೂತ್ಕೊಂಡಿರ್ತಾರೆ, ಅದು ಯಾರಂದ್ರೆ ನಮ್ಗೆ ಗೊತ್ತಾಗಲ್ಲ. ಆ ಚೀಟಿ ತೆಗಿಬೇಕಂತ ಹೇಳಿದ್ರೆ ಅವ್ರ ಹೆಸರು ಬರುತ್ತೆ. ಸೊ ದೇ ಮೇ ಆಸ್ಕ್ ಎನಿ ಟೈಪ್ ಆಫ್ ಕ್ವಶನ್ಸ್. ಸೊ ನನಗೆ ಅವ್ರು ಕೇಳಬೇಕಂತ ಹೇಳಿದ್ರೆ ದೇ ಆಸ್ಕ್ ಮೀ ಸಮ್ ಪೊಲಿಟಿಕ್ಸ್ ಇದು ಕೇಳಿದರು, ಅಂದರೆ ಇವಾಗ ನಡೀತಿರುವಂತಹ ಬ್ಲ್ಯಾಕ್ ಆ್ಯಂಡ್ ವೈಟ್ ಮನಿ ಇದೆಲ್ಲ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಾವು ಅದಕ್ಕೇ ಆನ್ಸರ್ ಕೊಡ್ತಾ ಹೋದರೆ ಇಟ್ ವಿಲ್ ಬಿ ಅವರ್ ಒಪಿನಿಯನ್, ಬಟ್ ಕೇಳೋರು ಹೆಂಗಿರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಲೈಕ್ ಅ ಪೊಲಿಟಿಕ್ಸ್.
ಇವನು ಆ ಪಕ್ಷಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ, ಇವನು ಅದಕ್ಕೆ ಮಾಡ್ತಾ ಇದ್ದೆ. ಸೊ ನಮ್ಮಲ್ಲಿ ಒಂದು ಆ್ಯಕ್ಚುಲಿ ಒಂದು ಅದರಲ್ಲಿ ಇದೆ ಏನಂತ ಹೇಳಿದ್ರೆ, ಇಫ್ ಯು ಡೋಂಟ್ ವಾಂಟ್ ಟು ಆನ್ಸರ್ ದಟ್ ಕ್ವಶನ್, ಅಂದರೆ ಈ 13 ಕ್ವಶನ್ಸ್ ಅಲ್ಲಿ ಹೇಳ್ತಾ ಇರೋದು, ಐ ವಾಸ್ ಅ 13th person, 13 ನಂಬರ್ ನನಗಾಗಿತ್ತು. ಸೊ ಮುಂಚೆ ಹೇಳಿದ್ರು ನಿಮ್ಗೆ ಬೇಕು ಇದು ಅಂದರೆ ನಿಮಗೆ ಕ್ವಶನ್ ಬೇಡ ಅಂತ ಹೇಳಿದ್ರೆ ಯು ಕ್ಯಾನ್ ಚೇಂಜ್ ದ ಕ್ವಶನ್ ಅಂತೇಳಿ, ಬಟ್ ಯಾರಿಗಾದ್ರೂ ಒಬ್ರಿಗೆ ಮಾತ್ರ ಆಗೋದು ಅದು ಔಟ್ ಆಫ್ 13. ಸೊ ನಾನು 13 ಇರಬೇಕಂತೇಳಿದ್ರೆ ಯಾರು ಅದನ್ನು ಕೇಳಿಲ್ಲ ಬೇಡ ಅಂತೇಳಿ, ಎಲ್ಲರೂ ಏನು ಕ್ವಶನ್ ಕೇಳಿದ್ರು ಅದಕ್ಕೆ ಏನು ಆನ್ಸರ್ ಕೊಡ್ತಾ ಇದ್ರು, ದೇ ವರ್ ಲೈಕ್ ಬ್ಲ್ಯಾಂಕ್. ನಾನು ಲಾಸ್ಟ್ಗೆ ನಾನು ನಿಂತೆ, ಹಿ ವಾಸ್ ಆಸ್ಕಿಂಗ್ ಎ ಕ್ವಶನ್, ಸೊ ವಿಲ್ ಯು ಸಪೋರ್ಟ್ ಆ್ಯಂಡ್ ವಾಟ್ಸ್ ಯುವರ್ ಒಪಿನಿಯನ್ ಅಂತೇಳಿ. ಸೊ ಆವಾಗ ನಾನು ನಗ್ತಾನೆ ಹೇಳಿದೆ, ಸೊ ಕ್ಯಾನ್ ಚೇಂಜ್ ದ ಕ್ವಶನ್ ಅಂತೇಳಿ. ಸೊ ಅವನು ಹೇಳಿದೆ ಕ್ಯಾನ್ ವಿ ಅಂತ ಹೇಳಿದ್ರೆ ನಾವಿಬ್ಬರು ಅಂತೇಳಿ ಆಗುತ್ತೆ ಅದು. ಸೊ ನೋ ಅಂತೇಳಿ ಅವ್ನು ತಿರ್ಗಾ ಹೇಳೋಕೋದ, ನಾನು ಅಲ್ಲೇ ಸ್ಮೈಲ್ ಮಾಡಿದೆ. ಆ ಸ್ಮೈಲಲ್ಲಿ ನನಗೆ ಗೊತ್ತಾಯಿತು ನಾನು ಆನ್ಸರ್ ಮಾಡ್ತಾ ಇಲ್ಲ ಅಂತೇಳಿ. ಸೊ ಅವನು ಅಲ್ಲೇ ಕ್ವಶನ್ ಚೇಂಜ್ ಮಾಡಿ ಕೇಳಿದ್ರು. ಸೊ ಆ ಕ್ವಶನ್ ಕೇಳಿರೋದು ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಲೈಕ್ ನಿಮ್ಮ ತಾಯಿ ನಿಮ್ಗೆ ಹೆಂಗೆ ಇನ್ಸ್ಪಿರೇಷನ್ ಅಂತೇಳಿ. ಸೊ ಅದು ಕ್ವಶನ್ ಇತ್ತು, ಅದು ತುಂಬಾ ಖುಷಿ ಆಯ್ತು ನನಗೆ. ಸೊ ಆ ಆನ್ಸರ್ ಹೇಳ್ಬೇಕಂತೇಳಿದ್ರೆ ಪ್ರತಿಯೊಂದು ಆಡಿಯನ್ಸಲ್ಲಿರುವವರು ಎಲ್ಲರೂ ಚಪ್ಪಾಳೆ ಹೊಡೆದ್ರು ಜೋರಾಗಿ. ಅದು ನಿಜವಾಗ್ಲೂ ಅದು ತುಂಬ ಒಂಥರ ಇನ್ಸ್ಪಿರೇಷನ್ ಆಯಿತು. ಟಾಪ್ ಸಿಕ್ಸ್ ಬಂದ ನಂತರ ಕೊನೆಗೆ ಒಂದು ಕ್ವಶನ್ ಇರುತ್ತೆ ನಮಗೆ. ಸೊ ವಿ ಹ್ಯಾವ್ ಟು ರೈಟ್ ಆಲ್ ದೋಸ್ ಥಿಂಗ್ಸ್. ಆ ಬರೆದಿರೋ ಅಂಶ ಏನಿರುತ್ತೆ ನಾವು ಅದನ್ನೇ ಹೇಳಬೇಕು. ಅದನ್ನು ಬಿಟ್ಟು ಒಂದು ಪದ ಎಕ್ಸ್ಟ್ರಾ ಸೇರಿಸಿದ್ರು ಮಾರ್ಕ್ಸ್ ವಿಲ್ ಬಿ ಕ್ಯಾನ್ಸಲ್ಡ್. ಸೊ ಇದೇನಂತ ಹೇಳಿದ್ರೆ, ಇದು ನನ್ನ ಟ್ರಿಕ್ ನಾನು ಕಲ್ತಿರೋದು ನಮಸ್ತೆ ಇಂಡಿಯಾದಲ್ಲಿ. ಸೊ ಅಲ್ಲೂ ಹಂಗೆ ಆಗಿತ್ತು, ನಾ ಐ ವಾಸ್ ಅ ವಿನ್ನರ್ ಹೋದೆ. ಸೊ ಅಲ್ಲೂ ಇದೇ ಥರ ಆಯಿತು, ಸೊ ಇಲ್ಲೂ ಅದೇ ಥರ ಬಂತು. ಅದಕ್ಕೆ ನಾನು ಏನಂತ ಹೇಳಿದ್ರೆ, ಒಂದು ನಿಮಿಷ ಟೈಮ್ ಕೊಡ್ತಾರೆ, ಒಂದು ನಿಮಿಷದಲ್ಲಿ ನೀವು ಎಷ್ಟು ಬರೀತೀರ ಅಂತೇಳಿ. ಐ ರೋಟ್ ಓನ್ಲಿ 2 sentences. ಮಿಕ್ಕಿದವರೆಲ್ಲ ಬರ್ತಿದ್ರು, ಏನಾಗುತ್ತೆಲ್ಲ ಬರೆಯೋದು. ಆಮೇಲೆ ಹಿಂಗೆ ಓದ್ತಾ ಹೇಳೋದು, ಒಂದು ಕಾಪಿ ಅವ್ರ ಹತ್ತಿರ ಒಂದು ಕಾಪಿ ಮಾಡ್ತಾರೆ. ಸೊ ಓದ್ತಾ ಹೇಳ್ತಾ ಹೋಗೋದು ಹೆಂಗಂತ ಹೇಳಿದ್ರೆ, ಎಕ್ಸ್ಟ್ರಾ ಸಿದ್ಧದ್ದೆಲ್ಲ ಸೇರಿಸ್ಕೊಂಡು ಹೋಗ್ತಾ ಇದ್ರು. ಲೈಕ್ ಎಲ್ಲರೂ ಚಪ್ಪಾಳೆ ಹೊಡಿತಾಯಿದ್ರಲ್ಲ, ನಂದು ಸಿಂಪಲಾಗಿ ಕೇಳಿದ್ರು ಸಕ್ಸಸ್ ಅಂದರೆ ಏನಂತೇಳಿ. ಸೊ ಎರಡೇ ಮಾತಲ್ಲಿ ಅಂದೆ, ಸಕ್ಸಸ್ ಅಂದರೆ ಏನಂತ ಹೇಳಿದ್ರೆ, ನಾವು ಏನು ಅಚೀವ್ ಮಾಡ್ಬೇಕಂತೇಳಿ ಅಂದ್ಕೊಳ್ತೀವಿ ಅದನ್ನು ಕಂಪ್ಲೀಟ್ ಮಾಡಿದ್ರೆ ದಟ್ಸ್ ಎ ಸಕ್ಸಸ್. ಓಕೆ, ಆ್ಯಂಡ್ ಇನ್ನೊಂದು ಸಕ್ಸಸ್ ಏನಂತ ಹೇಳಿದ್ರೆ, ನಾವು ಮುಂದೆ ನೋಡ್ತಿರುವಂಥದ್ದು ಸಕ್ಸಸ್ ಯಾವತ್ತು ಒಂದೇ ಸರಿ ಇರಲ್ಲ, ಪ್ರತಿಯೊಂದು ದಿನ ನಮಗೆ ಸಕ್ಸಸ್ ಬೇಕೇ ಬೇಕು ನಮಗೆ. ಸೊ ಐ ಆಮ್ ಜಸ್ಟ್ ಸೀಯಿಂಗ್ ಫಾರ್ವರ್ಡ್ ಅಂತ ಹೇಳಿದೆ. ಸೊ ಈ ಎರಡು ವರ್ಡಿಂಗ್ ಅವ್ರಿಗೆ ಅವಾಗ ಗೊತ್ತಾಗಿಲ್ಲ, ಆಮೇಲೆ ಗೊತ್ತಾಯ್ತು ಅವರಿಗೆ. ಓಕೆ, ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಆ್ಯಂಡ್ ಫಸ್ಟ್ ರನ್ನರ್ ಅಪ್ ಅಂತ ಸೆಕೆಂಡ್ ರನ್ನರ್ ಅಪ್ ಅಂತೇಳಿ ಹೇಳಿದರು, ಒಬ್ಬ ಬಾಂಬೆಯವರಾಗಿದ್ದರು. ಸೊ ಫಸ್ಟ್ ರನ್ನರ್ ಅಪ್ ಅಂತ ಹೇಳಿದ್ರೆ ಇನ್ನೊಬ್ಬರಾದರು. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್ ಆ್ಯಕ್ಚುಲಿ ಇದು ಏನಾಗುತ್ತೆ ಕಾಂಪಿಟೇಷನ್ ಅಂತೇಳಿ. ಸೊ ಮಿಕ್ಕಿದ 4 ನಾವು ಸ್ವಲ್ಪ ಚೆನ್ನಾಗಿದ್ವಿ ನಾವು. ಸೊ ಅಲ್ಲಿ ನನ್ನ ಹೆಸರು ಹೇಳ್ಬೇಕಂತ ಹೇಳಿದ್ರೆ, ಐ ವಾಸ್ ಜಸ್ಟ್ ಲೈಕ್ ಓಫ್, ನಾನು ವಿನ್ ಆದೆ ಅಂತೇಳಿ ತುಂಬ ಖುಷಿ ಆಯಿತು. ಖುಷಿಗಿಂತ ಜಾಸ್ತಿಯಾಗಿ ಅವಾಗ ನನಗೆ ಅನಿಸಿರೋದೊಂದೇ, ದೇ ಆಸ್ಕ್ ದಟ್ ಕ್ವಶನ್ ಆ್ಯಕ್ಚುಲಿ ಸಕ್ಸಸ್ ಇವಾಗ ಸಿಗ್ತು ನನಗೆ ಅಂತ. ಸೊ ಅದೊಂದು ಖುಷಿ ನನಗೆ. ಓಕೆ, ಸೊ ತುಂಬ ಒಂದು ಇನ್ನು ಹಲವಾರು ಒಂದು ಸುತ್ತುಗಳ ನಂತರ ನೀವು ಮಿಸ್ಟರ್ ಕರ್ನಾಟಕ ಆಗಿ ಸೆಲೆಕ್ಟ್ ಆದ್ವಿ. ಸೊ ಒಂದು ಆ ಒಂದು ಕ್ಷಣ ಇರ್ತದಲ್ವಾ, ಈಗ ನೀವು ವಿನ್ ಆಗಿದ್ದೀರಾ ಅಂತೇಳಿ ಅನೌನ್ಸ್ ಮಾಡಬೇಕಾದ್ರೆ, ಸೊ ಅದೇನೋ ಒಂಥರ ಖುಷಿ ಆಗ್ತದೆ. ಸೊ ಇದ್ರ ಹಿಂದೆ ತುಂಬ ಕಷ್ಟಪಟ್ಟಿರ್ತೀರಾ ನೀವು, ತುಂಬ ಜನ ಸಪೋರ್ಟ್ ಮಾಡಿರ್ತಾರೆ. ಸೊ ಒಂದು ಆ ಒಂದು ಕ್ಷಣ ನಿಮಗೆ ಒಂದೇ ಸಲಕ್ಕೆ ಏನು ಅನಿಸ್ತು? ಒಂದೇ ಕ್ಷಣ ಅಂತ ಹೇಳೋದ್ರಿಂದ ನನಗೆ ನಿಲ್ಲಕ್ಕಾಗ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್. ಯಾಕಂತ ಹೇಳಿದ್ರೆ, ನನಗೆ ಕಾಂಪಿಟೇಷನ್ ಹೋಗೋ 3 ಮುಂಚೆ ಆಕ್ಸಿಡೆಂಟ್ ಆಗಿತ್ತು ಕಾಲಿಗೆ. ಸೊ ಅದು ತಾಗಿರೋದು ನನ್ನ ಬೆರಳಿಗೆ. ನನಗೆ ಶೂ ಹಾಕೋಕ್ಕಾಗ್ತಾ ಇರಲಿಲ್ಲ, ಒಂದು. ಸೆಕೆಂಡ್ ಏನಂತ ಹೇಳಿದ್ರೆ, ಸ್ಟಿಚ್ ಹಾಕಿದರು ಆ್ಯಂಡ್ ಅದರ ಪ್ಲಾಸ್ಟ್ರಿಂಗ್ ಹಾಕಿದರು. ಸೊ ಆ ನಂತರ ನಾನು ಶೂಸ್ ಹಾಕಿದ್ದಿಲ್ಲ. ಸೊ ಇಟ್ ವಾಸ್ ಲೈಕ್ ಸಿಕ್ಕಾಪಟ್ಟೆ ಹ್ಯಾಟಿಕ್ ಆಗ್ತಾ ಇತ್ತು ನನಗೆ. ಸೊ ನಾನು ಅಲ್ಲಿ ನಿಲ್ತಾ ಇದ್ದೆ. ಇದು ಕಾಂಪಿಟೇಷನ್ 6:30 ಸ್ಟಾರ್ಟ್ ಆಗಿತ್ತು, 12:30 ಎಂಡ್ ಆಗಿರೋದು. ಸೊ ನನಗೆ ಹೆಂಗಂತ ಹೇಳಿದ್ರೆ, ಕಾಸ್ಟ್ಯೂಮ್ ಚೇಂಜ್ ಮಾಡೋದಾಗಲಿ ಹೋಗೋ ಬರೋದಾಗಲಿ ಸುಸ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸುಸ್ತು ಆಗ್ತಾ ಇತ್ತು. ನಾನು ಅಟ್ ಲಾಸ್ಟ್ ನಾನು ಅಂದ್ಕೊಳ್ತಾ ಇದ್ದೆ ಏನಂತ ಹೇಳಿದ್ರೆ, ಐ ಜಸ್ಟ್ ನಮ್ಗೆ ಬೇಡ ಕಾಂಪಿಟೇಷನ್ ಅಂತೇಳಿ. ನಾನು ನಿಲ್ಲಕ್ಕಾಗ್ತಾ ಇರಲಿಲ್ಲ, ಅಷ್ಟು ನೋವಾಯಿತು, ಸಿಕ್ಕಾಪಟ್ಟೆ ಜ್ವರ ಆದ ಬೇರೆ. ಸೊ ಇದು ಕಾಂಪಿಟೇಷನ್ ವಿನ್ ಆಗಬೇಕಾದ್ರೆ ಈ ನೋವೂ ಇಲ್ಲ, ಈ ಜ್ವರನೂ ಬಂದಿಲ್ಲ, ಒಂಥರ ಖುಷಿ ಅಂತ ಹೇಳಿದ್ರೆ ಅದು ಹೇಳೋಕ್ಕಾಗ್ತಾ ಇಲ್ಲ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಆ್ಯಂಡ್ ಎಲ್ಲ ನನ್ನ ಸಪೋರ್ಟ್ ಮಾಡುವಂಥ ನನ್ನ ಫ್ರೆಂಡ್ಸ್ ಇದ್ದರು, ಆಮೇಲೆ ನನ್ನ ಬ್ರದರ್ ಬಂದಿದ್ದರು, ನನ್ನ ಮಾಮ ಬಂದಿದ್ದರು ಬಾಂಬೆಯಿಂದ. ಸೊ ದೇ ವೇರ್ ಆಲ್ ಆ್ಯಕ್ಚುಲಿ ದೇರ್ ಓನ್ಲಿ. ನಾನು ಅಂದ್ಕೊಂಡಿದ್ದೆ ಅವರೆಲ್ಲ ಹೋಗ್ಬೋದು, ಯಾಕಂದರೆ ತುಂಬ ಲೇಟ್ ಆಗಿತ್ತಲ್ವ. ಸೊ ಆ ಥರ. ಸೊ ಎಲ್ಲರೂ ಇದ್ದರು ಆ್ಯಂಡ್ ಪ್ರತಿಯೊಬ್ಬರು ಬಂದುಬಿಟ್ಟು ಸೆಲ್ಫಿ ಆಗಲಿ ಅದಾಗಲಿ ಫೋಟೋಸ್ ಎಲ್ಲ ತೆಗಿತಾ ಇದ್ರು. ಇಟ್ ವಾಸ್ ಲೈಕ್ ಒಂಥರ ಖುಷಿ ಅದು, ಜಾಸ್ತಿನೇ ಹೇಳ್ಬೋದು, ಅದು ತುಂಬಾ ಖುಷಿ ಆಗ್ತದೆ. ಸೊ ಆಗಷ್ಟೇ ಒಂದು ಸರ್ಪ್ರೈಸ್ ಕಾಲನ್ನು ಕೊಟ್ವಿ. ಸೊ ಅದೇ ರೀತಿ ಮತ್ತೊಬ್ಬರು ಕಾಲರ್ ನಮ್ಮ ಜೊತೆ ರೆಡಿ ಆಗಿದ್ದಾರೆ. ಅವ್ರು ಯಾರು ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ, ಅವ್ರ ಜೊತೆ ಮಾತಾಡ್ತಾ ನಿಮಗೆ ಗೊತ್ತಾಗ್ಬೋದು ಅವ್ರು ಯಾರು ಅಂತ ಹೇಳಿ. ಹಲೋ ಮೇಡಮ್, ನಮಸ್ತೆ. ದೈಜಿಡ್ದು ಕಾಲ್ ಮಾ ಅಂತಂದಿಲ್ಲ, ಇಂಕು ನೋಟೊಂಜಿ ಗೆಸ್ಟ್ ಉಳ್ಳೀನಿ. ಸಂದೀಪ್ ಶೆಟ್ಟಿ ಪಂಡ್ದು ಮಿಸ್ಟರ್ ಕರ್ನಾಟಕ ವಿನ್ನಾತಿನಾರು. ಸೊ ಅರ್ನ ಬಗ್ಗೆ ನಂಡ ಗೊತ್ತಿತ್ತಿಂದ ಪಾತ್ರ ಒಳ್ಳೀರ
ವೆರಿ ಗುಡ್ ವೆರಿ ಗುಡ್ ಗಾಡ್ ಬ್ಲೆಸ್. ದಯಾಬನ್ನಗ ಸಂದೀಪ್ ಶೆಟ್ಟಿ ಎಂದ ಒಂದು ಶಿಷ್ಯನ ತರ ದಯಾಬನ್ನಗ ಎಂದ ಒಂದು ಹುಡುಗಿ ಬೆಸ್ಟ್ ಬೊಕ್ಕ ಆಯ್ನ ಸಾಧನೆ ಡೆಡಿಕೇಶನ್ ಏರ್ನಲ್ಲಿ ಇಂಪಾರ್ಟೆನ್ಸ್ ಇಜ್ಜಂದೆ ಒಂಜಿ ಪಾಪ ಸ್ವಂತ ಡೆಡಿಕೇಶನ್ ಪುರ ಈದ್ ಪುರ ಕಾರ್ಬಾರ್ ಮಲ್ಪುನ ಗ್ರೇಟ್ ದಯಾಬನ್ನಗ ನಮ್ಮ ತುಳುನಾಡು ಇಂಜಿನ ಪೊರುಳದ ಜವನೀರ್ ಇಂಜಿನ ಡೆಡಿಕೇಟ್ ಮಲ್ಪುನ ಜವನೀರ್ ಉಳ್ಳಿರು ಅಗ್ಲೇ ಮಸ್ತ್ ಅಪ್ಪ ಮಲ್ಪಡಿ ಯಾನ ಸಂದೀಪ್ ಶೆಟ್ಟಿನೊಟ್ಟಿಗೆ ಉಲ್ಲೆ ಅಂಜದ ಪುನಗ ಎನ್ನೊಂಜಿ ಒಂಜಿ ಮೆಜ್ಜಾಗ ಸಮಾನ ಆಗೊಂಜಿ ಪಾಪ ನಮ್ಮ ತುಳುನಾಡದ ನಿರ್ದೇಶಕ ಎನ್ನ ಕುಲ್ಲು ಇತ್ತಿ ಮಿಸ್ಟರ್ ಕರ್ನ ನೆತ್ತ ಒಂಜಿ ಕಾಂಪಿಟೇಟೆಡ್ ಆಗಿ ವಿನ್ನಾತೆ ವಿನ್ನಾದ ಪುನಗ ನಮ್ಮ ಮುಲ್ತಕ್ಕೆಲ್ಲ ನಿರ್ದೇಶ ಕೇರ್ನಕ್ಕಲು ಇಂಜಿನ ಒಂಜಿ ಪುರಳದ ಉಡುಗೆ ಉಳ್ಳಿ ಇಂಪ್ಲೇನ್ ಕೂಡ ಯೂಸ್ ಮಾಡ್ಬೋದು ನಮ್ಮ ಕೆಲವು ಸರ್ತಿ ಓಲ ತೆರಿಯನ್ನ ಕೆಲವು ಹೀರೋ ನಕ್ಲೇನ್ ಪುರ ಕಂದದ ಸೇಪಿಜನ್ನೇನು ಒಂಜಿ ಹೊರ ಕ್ಲಿಕ್ ಆಯ್ನಕ್ಲೇನು ಹೀರೋ ಹೀರೋ ಪಡೆದ ಮುಲ್ಪ ಮಾತ ಬೊಬ್ಬೆ ಬಣ್ಣ ಪಾಡ್ನಕ್ಕೆ ಏನು ನಮ್ಮ ಇದು ಪುನಗ ಇಂಚಿನ ಪುರ ಒಂಜಿ ಡೆಡಿಕೇಟ್ ಮಂದದ್ದು ಅವಲ ಕಾಲ ಸುಲಭದ ಬೆಲೆ ಎದ್ದು ಕಾಂಪಿಟೇಟ್ ನಕ್ಲುಪ್ತಾರೆ ಈಗ ನೆತ್ತ ನಮ್ಮ ಸೌಂದರ್ಯ ಸ್ಪರ್ಧೆಗೆ ಆ ಸೌಂದರ್ಯ ಸ್ಪರ್ಧೆ ಒಂಜಿ ಗೆಲ್ಲಿನ ಬಣ್ಣ ಸುಲಭದ ಬೆಲೆ ಎನ್ನೊಂಜಿ ಆಶೀರ್ವಾದ ದಯ ಬಂದಾಗ ಇವ ಎನ್ನ ಸಂದೀಪು ಕರ್ನಾಟಕ ಅಂಡ್ ನನ್ನ ಟಾಪ್ ಉಡ್ಬೋದು ವರ್ಲ್ಡ್ ಕಾಂಪಿಟೇಟರ್ ಆವಡ್ ಕೂಡ ಎಲ್ಲೊಂಜಿ ಆಸೆ ಈಜಿ ಸರ್ ಎಲ್ಲೊಂಜಿ ಮಿಸ್ಟರ್ ವರ್ಲ್ಡ್ ನಡ್ತಂದು ಐಕ್ ನಮ್ಮ ಕುಡ್ಲಾಡ್ ಒಂಜಿ ಕುಡ್ಲಾಡ್ ಪಂಪಿನ್ ಹಲೋ ಹಲೋ ಸರ್ ಕೇನಂದು ಕಟ್ ಕಟ್ ಕೇಂದ್ರ ಬಗದಾದ ಕೇಂದ್ರ ನಾನು ಬಗ್ಗೆ ಎಲ್ಲೊಂಜಿ ಬಾಲೆ ಸರ್ ಎಲ್ಲೊಂಜಿ ಮಿಸ್ಟರ್ ವರ್ಲ್ಡ್ ಮೇರೆ ಎಂಕಲ್ನ ಇಂಡಿಯಾನ ಅವತ್ತಂದ ಎಂಕಲ್ನ ಕುಡ್ಲದ ಅಣ್ಣ ಸೊ ಇಂಡಿಯನ್ ರೆಪ್ರೆಸೆಂಟ್ ಮಾಡ್ತಂದ್ರ ಸೊ ಅರೆಗೊಂಜಿ ಲಾಸ್ಟ್ ಒಂಜ್ ಆಲ್ ದಿ ಬೆಸ್ಟ್ ಬಂದ ಮಸ್ತ್ ಖುಷಿ ಅವ್ಡ ಆಗ ನಮ್ಮ ಸೌ ನಮ್ಮ ಸೌತ್ ಕೇಂದ್ರ ಸರ್ವಧರ್ಮದ ಮಾತಾ ಜನಕಲ್ನ ಆಗ ಆಶೀರ್ವಾದ ಉಪ್ಪಾಡು ಆಯ್ ಸಕ್ಸಸ್ ಅವಡು ಆಯ್ ಸಕ್ಸಸ್ ಅಣ್ಣ ನಾನು ಯಾನ್ ಸಕ್ಸಸ್ ಆಯ್ಲಕ ಗಾಡ್ ಬ್ಲೆಸ್ ಅಸ್ ಓಕೆ ಸರ್ ಥ್ಯಾಂಕ್ಸ್ ಪಂಡಿತರ ಪಂಡಲಿ ಥ್ಯಾಂಕ್ ಯು ಅಣ್ಣ ಓಕೆ ಬೈ 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 ಗಾಡ್ ಬ್ಲೆಸ್ ಸರ್ ಥ್ಯಾಂಕ್ ಯು ಬೈ ಓಕೆ ಸಂದೀಪ್ ಅವರೇ ಮಾತಾಡ್ತಾ ಪಡೀಲ್ ಸರ್ ಅವ್ರು ಮಾತಾಡಿದ್ರು ಸೊ ಅವ್ರು ಮಾತಾಡ್ತಾ ಹೇಳಿದ್ರು ಯಾರ್ಯಾರನ್ನೆಲ್ಲ ಹೀರೋ ಮಾಡ್ತಿದ್ದಾರೆ ಸೊ ಒಂದು ಮೂವಿ ಏನು ಹೀರೋ ಆದ ತಕ್ಷಣನೇ ಫುಲ್ಲು ಒಂಥರ ಅವರೇ ಒಂದು ದೊಡ್ಡ ಸೆಲೆಬ್ರಿಟಿನ ಆಗಿ ಪೋಸ್ಟ್ ಕೊಡ್ತಾರೆ ಅಂತೇಳಿ ಸೊ ನೀವು ಆ ಒಂದು ಟೈಮಲ್ಲಿ ಕೋಸ್ಟಲ್ ವುಡ್ ಏನು ಒಂದು ಬೆಳೀತಾ ಇತ್ತು ಅನ್ಬೇಕಾದ್ರೆ ಒಂದು ಮೊದಲನೇ ಹಂತದಲ್ಲೇ ನೀವು ಒಂದು ಹೀರೋ ಆಗಿ ಗುರುತಿಸ್ಕೊಂಡವರು ಸೊ ಅದ್ರ ನಂತರ ಏನೋ ಒಂದು ಕಾರಣಗಳಿಂದ ಒಂದು ಇಂಡಸ್ಟ್ರಿಯಲ್ಲಿ ನೀವು ಕಾಣಿಸ್ಕೊಳ್ಳಿಲ್ಲ ನಿಮ್ಮ ಹೆಸರು ಎಲ್ಲೋ ಒಂದು ಕಡೆ ಕಣ್ಮರೆ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಈಗ ಮಿಸ್ಟರ್ ಕರ್ನಾಟಕ ಆಗಿದ್ದೀರಾ ಸೊ ಈಗ ಒಂದು ಏನು ನಿಮಗೆ ಯಾಕೆ ಒಂದು ಕೊರತೆ ಬಂತು ಅಂತೇಳಿ ನಿಮ್ಗೆ ಅನಿಸ್ತದೆ ಇಲ್ಲ ಆ್ಯಕ್ಚುಲಿ ಕೊರತೆ ಅಂತ ಹೇಳಿರಲಿಲ್ಲ ನಾನೇ ಹೆಂಗಂತ ಹೇಳಿದ್ರೆ ಇದರಲ್ಲಿ ಖುಷಿ ಪಡೋಣ ಅಂತೇಳಿ ಜಾಸ್ತಿ ಓವರ್ ಎಕ್ಸ್ಪೆಕ್ಟಿಂಗ್ ಅಂತೇಳಿ ನಾನು ಮಾಡ್ತಾ ಇರಲಿಲ್ಲ ಆಫರ್ಸ್ ತುಂಬ ಇತ್ತು ಆವಾಗಲೇ 8, 9, 10 ಆವಾಗ ಹೆಂಗಂತೇಳಿದ್ರೆ ನನ್ನ ಕಾಲೇಜ್ ಎಜುಕೇಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಆಗಿತ್ತು ನನಗೆ ನಾನು ಬಿ ಎಚ್ ಎಸ್ ಮಾಡಿದ ನಂತರ ಅಡ್ವಾನ್ಸ್ ಡಿಪ್ಲೊಮಾ ಇನ್ ಎಚ್ ಆರ್ ಮಾಡಿದೆ ಆಮೇಲೆ ಬಾಂಬೆ ಹೋಗಿಬಿಟ್ಟು STCW 95 ಕೋರ್ಸ್ ಮಾಡಿದೆ ಆಮೇಲೆ ಕಂಪ್ಯೂಟರ್ಸ್ ಕೋರ್ಸ್ ಮಾಡಿದೆ ಆಮೇಲೆ ಹೆಲಿಕಾಪ್ಟರ್ ಅಂಡರ್ ವಾಟರ್ ಸರ್ವೈವಲ್ ಮಾಡಿದೆ ಆಮೇಲೆ ರಿವೆಂಡಿಂಗ್ ಆಫ್ ಮೋಟರ್ಸ್ ಮಾಡಿದೆ ಸೊ ಕಲಿಬೇಕಂತ ಹೇಳಿದ್ರೆ ತುಂಬಾ ಇತ್ತು ನನಗೆ ಆಮೇಲೆ ಡಿಪ್ಲೊಮಾ ಡೈರೆಕ್ಷನ್ ಮಾಡಿದೆ ಸೊ ಕಲಿತಾನೆ ಇದೆ ನಾನು ನನಗೆ ಹೆಂಗಂತ ಹೇಳಿದ್ರೆ ಐ ಶುಡ್ ಬಿ ಪರ್ಫೆಕ್ಟ್ ಇನ್ ಆಲ್ ದ ಫೀಲ್ಡ್ ಎಲ್ಲೂ ನನಗೆ ಕೊರತೆ ಇರಬಾರ್ದು ಯಾರು ಪಾಯಿಂಟ್ ಔಟ್ ಮಾಡಬಾರ್ದು ಅಂತೇಳಿ ಸೊ ಆ ಥರ ಆಯ್ತು ನನಗೆ ಸೊ ಇದೇ ರೀತಿ ಹೋಗ್ಬೇಕಂತ ಹೇಳಿದ್ರೆ 2010 ನನ್ನ ತಂದೆ ತೀರಿದ್ರು ಸೊ ಅಲ್ವರೆಗೂ ನಂಗೆ ಗೊತ್ತಿರಲಿಲ್ಲ ಲೈಫ್ ಅಂದರೆ ನಾನು ಅಂದ್ಕೊಳ್ತಾ ಒಂದೇ ಅಂದ್ಕೊಂಡಿದ್ದೆ ಲೈಫ್ ಅಂತ ಹೇಳಿದ್ರೆ ನಾವು ಎಂಜಾಯ್ ಮಾಡಬೇಕು ಅಷ್ಟೇ ಅಂತೇಳಿ ಸೊ ಅಲ್ಲಿ ನನಗೆ ಹೆಂಗಂತ ಹೇಳಿದ್ರೆ ಆಮೇಲೆ ನಂಗೆ ಗೊತ್ತಾಯ್ತು ಲೈಫ್ ಅಂತ ಹೇಳಿದ್ರೆ ಇನ್ನೊಂದಿದೆ ಅಂತೇಳಿ ಸೊ ಟೇಕಿಂಗ್ ಕೇರ್ ಆಫ್ ಮನೆ ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟ ಆಮೇಲೆ ಎಲ್ಲರನ್ನು ಇದು ಮಾಡಬೇಕು ನನ್ನ ತಂಗಿ ಮದುವೆ ಇತ್ತು ಸೊ ಇದೆಲ್ಲ ಬರಬೇಕಂತ ಹೇಳಿದ್ರೆ ನೋನ್ ವಾಸ್ ದೇ ಫಾರ್ ಸಪೋರ್ಟಿಂಗ್ ಮೀ ಅವತ್ತು ನವೀನ್ ಡಿ ಪಟೇಲ್ ಅವರು ಚಿತ್ರರಂಗ ಅವರು ಬಂದಿರೋರು ನಾನು ಸ್ಟಾರ್ಟಿಂಗ್ ನಾನು ಮೂವಿ ಮಾಡಬೇಕಾದ್ರೆ ಬದುಕು ಅವ್ರದ್ದು ಬಿಡಿಸೆ ಜೊತೆ ಜೊತೆಗೆ ನಮ್ದು ರಿಲೀಸ್ ಆಗಿರೋದು 2 weeks ಏನೋ ಇದಾಗಿತ್ತು ಅವಾಗ ಅಷ್ಟೊಂದು ಇರಲಿಲ್ಲ ಅವಾಗ ಡ್ರಾಮಾ ಜಾಸ್ತಿ ಇತ್ತು ಸೊ ಅವತ್ತು ನವೀನಣ್ಣ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ಸಂದೀಪ್ ನೀನು ಕನ್ನಡ ಹೋಗು ಅಲ್ಲಿ ನಿಂಗೆ ಏನಾದರೂ ಮಾಡೋಕ್ಕಾಗುತ್ತೆ ನೆನಪಿನ ನಾವೇಂತೇಳಿ ಒಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡಿದೆ 2009 ಸೊ ಅಲ್ಲೊಂದು ಸ್ವಲ್ಪ ಆ್ಯಕ್ಟಿಂಗ್ ಮಾಡಿದೆ ಪ್ಲಸ್ ನನ್ನ ಬ್ಯಾನಲ್ಲಿ ನಾನು ಮಾಡಿರೋದು ಸೊ ಅದು ಮಾಡಿದೆ ಆಮೇಲೆ 10 ನನ್ನ ತಂದೆ ತಿರೋದ ನಂತರ ತಂಗಿ ಮದುವೆ ಅದಿದ್ದಂತೇಳಿ ಸ್ವಲ್ಪ ಜಾಸ್ತಿ ಪ್ರೆಷರ್ ಶುರು ಆಯಿತು ನಾನು ದುಬೈ ಹೋದೆ ಅಲ್ಲಿ ನನ್ನ ಸಿಸ್ಟರ್ ಅಲ್ಲಿದ್ದರು ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಜಾಬ್ ಅಲ್ಲಿ ಜಾಯ್ನ್ ಆದೆ ಸೊ ಜಾಯ್ನ್ ಆದ ನಂತರ ಫ್ಯಾಷನ್ ಕಂಟಿನ್ಯೂ ಮಾಡಿದೆ ಸೊ ಅಲ್ಲಿಂದ ನನಗೆ ಇಲ್ಲಿಂದ ಆಫರ್ ಬರ್ತಾನೆ ಇತ್ತು ಒರಿಯೋದು ರೆಸಲ್ಲು ಸ್ಟಾರ್ಟಿಂಗ್ ಆಗಿ ಮಾತುಕತೆ ಆಗಿತ್ತು ಎಲ್ಲ ಬರ್ತಾಯಿತ್ತು ಬಟ್ ಹೆಂಗಂತ ಹೇಳಿದ್ರೆ ನನಗೆ ಇಲ್ಲಿ ಬರೋಕ್ಕಾಗ್ತಿರಲಿಲ್ಲ ಸೊ ನಾವು ಹಿಂಗೇನೆ ಮಾತಾಡ್ತಾ ಇರಬೇಕಾದ್ರೆ ನಾವು ಒಂದೊಂದು ಬರ್ತಾಯಿತ್ತು ಸೊ ಅದಾಯಿತು ಆಮೇಲೆ ನನಗೆ ಇಂಡಸ್ಟ್ರಿ ಕಡೆ ನನಗೆ ಕಾಲಿಡೋಕ್ಕಾಗಿಲ್ಲ 14 ಕಮ್ ಬ್ಯಾಕ್ ಮಾಡಿದೆ ರಿಯಾಲಿಟಿ ಶೋಸಲ್ಲಿ ಎಲ್ಲರೂ ನೀವು ನೋಡಿರ್ಬೋದು ನನ್ನ ಸೊ ಅಲ್ಲಿಂದ ನಂದು ಪಯಣ ಮತ್ತೆ ಶುರು ಆಯಿತು ನಂದು ಆಮೇಲೆ ಪ್ರೊಫೆಷನಲಿ ನಾನು ಒಬ್ಬ ಇಂಟೀರಿಯರ್ ಡಿಸೈನರ್ ಆಗಿರೋದ್ರಿಂದ ಸೊ ನನಗೆ ನನ್ನ ವರ್ಕ್ ಮೇಲೂ ಬೇಕಾಗಿತ್ತು ಇದು ಬೇಕಾಗಿತ್ತು ಯಾಕಂತ ಹೇಳಿದ್ರೆ ಇವಾಗ ಇಂಡಸ್ಟ್ರಿ ಹೆಂಗಂತ ಹೇಳಿದ್ರೆ ಎಲ್ಲರೂ ಮಾಡ್ತಾರೆ ಬರೀ ಶೋಕಿಗೋಸ್ಕರ ಅಂತ ಹೇಳ್ಬೋದು ಯಾರಿಗೂ ಪೇಮೆಂಟ್ ಅಂತೇಳಿ ಸಿಗ್ತಾ ಇಲ್ಲ ಕೆಲವರೆಲ್ಲ ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಎಲ್ಲರೂ ಬರ್ತಾ ಇದ್ದಾರೆ ಬಟ್ ಪ್ರೊಫೆಷ್ನಲ್ ಅಂತ ಹೇಳಿದ ನಂತರ ನಮಗೂ ಅಂತೇಳಿ ಒಂದು ಲೈಫ್ ಇರುತ್ತೆ ನಮಗೂ ಅಂತೇಳಿ ಖರ್ಚು ಇರುತ್ತೆ ಸೊ ಅದು ನೋಡಬೇಕು ನಾವು
ಹಂಗಂತೇಳಿ ನಾವು ಎಲ್ಲದಕ್ಕೆ ಹೋಗ್ಬಿಟ್ಟು ಎಸ್ ನಾವು ಮಾಡ್ತೀವಿ 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 ಅಂತ ಹೇಳಿದ್ರೆ ಅದು ಅದಕ್ಕೆ ಅರ್ಥ ಇಲ್ಲ. ಸೊ ನಾನು ಅಂದ್ಕೊಂಡೆ ಅವತ್ತು ಏನೋ ಮಾಡೋದಕ್ಕಿಂತ ನಾವೇನಾದರೂ ಮಾಡೋಣ. ನನ್ನ ಹೆಂಗೂ ಬ್ಯಾನರ್ ಇತ್ತು. ಸೊ ನಂದು ಆಲ್ರೆಡಿ ನಾನು ಸ್ಕ್ರಿಪ್ಟ್ ಅದೆಲ್ಲ ಮಾಡಿದ್ದೀನಿ. ಸೊ ಡೈರೆಕ್ಷನ್ ಮಾಡಬೇಕು, ಹೀರೋನೂ ಆಗಬೇಕು, ಎಲ್ಲನೂ ಆಗಬೇಕು, ಏನೋ ಒಂದು ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಂದು ಬೇಸ್ ಕರೆಕ್ಟಾಗಿ ಹೋಗ್ತಾ ಇದೆ ಆ್ಯಂಡ್ ಮಿಸ್ಟರ್ ಕರ್ನಾಟಕ ವಿನ್ ಆಗಿರೋದ್ರಿಂದ ಇಟ್ಸ್ ಲೈಕ್ ಪ್ಲಸ್ ಪಾಯಿಂಟ್ ಫಾರ್ ಮಿ. ಸೊ ವರ್ಲ್ಡಿಗೂ ನಾನು ಹೋಗ್ತಾ ಇದ್ದೀನಿ. ಸೊ ಇಟ್ಸ್ ಲೈಕ್ ಮಾಡೋಣ ನೋಡೋಣ. ಆ್ಯಂಡ್ ಮೋರ್ ಓವರ್ ನನಗೆ ಸಪೋರ್ಟಿಂಗ್ ಅಂತ ಹೇಳಿ ಇದ್ದದ್ದೇ ನನಗೆ ಚಾನಲ್ಸ್ ಆ್ಯಂಡ್ ಇವನ್ ಡೈಜಿ ವರ್ಲ್ಡ್ ಇದರಲ್ಲೂ ನಾನೊಂದು ಫ್ಯಾಮಿಲಿಯಾಗಿ ವರ್ಕ್ ಮಾಡಿದ್ದೀನಿ ನಾನು ಆನ್ ರಿಯಾಲಿಟಿ ಶೋಸ್. ಸೊ ನಿಮ್ಮಿಂದ ನಾವು ನಮ್ಮಿಂದ ನೀವು ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಯಾವತ್ತು ನಮ್ಗೆ ಬೇಕಂತೇಳಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ನಸ್ ಆ್ಯಂಡ್ ಇದರಿಂದ ನಮಗೊಂದು ಏನೋ ಒಂದು ಹೆಸರು ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನಾವು ಯಾವತ್ತಿದ್ರು ಡೌನ್ ಟು ಆಗ್ತಿರ್ಬೇಕು ನಾವು ಸ್ಟಾರ್ಟಿಂಗ್. ಏನೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ, ಬಟ್ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ಯಾವತ್ತು ನಾವು ಮುಂದುವರೋಕ್ಕಾಗಲ್ಲ. ಸೊ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ ಆ್ಯಂಡ್ ಫ್ಯೂಚರ್ ತುಂಬ ಬ್ರೈಟ್ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ ನಾನು. ಯಾಕಂತೇಳಿದ್ರೆ ನವೀನ್ ಅಣ್ಣ ಹೀ ಈಸ್ ಲೈಕ್ ಗಾಡ್ ಫಾದರ್ ಫಾರ್ ಮಿ. ಪ್ರತಿ ಒಂದಕ್ಕೂ ನನಗೆ ಹೇಳ್ತಾರೆ. ಇವಾಗ ಪ್ರಾಜೆಕ್ಟ್ಸ್ ತುಂಬ ಬರ್ತಾ ಇದೆ. ಸೊ ಇವನ್ ಈ ಸಪೋರ್ಟಿಂಗ್ ಮಿ ಆ್ಯಂಡ್ ಬ್ಯಾಂಗ್ಳೂರಿಂದ ಆಫರ್ಸು ಬರ್ತಾ ಇದೆ. ಸೊ ನೋಡೋಣ, ನಿಮ್ಮ ಆಶೀರ್ವಾದ ಬೇಕಷ್ಟೇ. ಖಂಡಿತ. ಓಕೆ, ಕೊನೆಯದಾಗಿ ಸಂದೀಪ್ ಅವರೇ, ನಿಮಗೆ ಒಂದು ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂಥರ ಸಪೋರ್ಟ್ ಮಾಡಿದ್ದಾರೆ, ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋದಾದ್ರೆ ಏನು ಹೇಳಿ? ಥ್ಯಾಂಕ್ಸ್ ಹೇಳೋಕ್ಕಿಂತ ಅವ್ರ ಬ್ಲೆಸ್ಸಿಂಗ್ಸ್ ತುಂಬ ನನಗೆ ಬೇಕಾಗಿತ್ತು. ಸೊ ಅದೆಲ್ಲ ಸಿಕ್ಕಿದೆ ನನಗೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಡೈಜಿ ವರ್ಲ್ಡ್, ಬಿಕಾಸ್ ನಿಮ್ಮಿಂದ ಇವಾಗ ಕಾರ್ಯಕ್ರಮ ಶುರುವಾಗಿದೆ ಮಂಗಳೂರಲ್ಲಿ ಹೇಳ್ತಾ ಇರೋದು. ಸೊ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಆಲ್ ದ ಕ್ರೂ ಮೆಂಬರ್ಸ್ ಯಾರೆಲ್ಲ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಇದ್ದೀನಿ, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನವೀನ್ ಅಣ್ಣಾಗಲಿ, ನಮ್ಮ ಫ್ಯಾಮಿಲಿ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಪ್ರತಿಯೊಬ್ಬರು ಎಷ್ಟೊಂದು ಜನ ಇದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂಗೇನು ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾವತ್ತು ಅಂದ್ಕೊಳಕ್ಕೆ ಹೋಗ್ಬೇಡಿ. ಏನಂತ ಹೇಳಿದ್ರೆ ಓವರ್ ನೈಟ್ ನಾನು ಕೋಟ್ಯಾಧೀಶ ಆಗಬೇಕು, ಇಲ್ಲದ್ರೆ ನಾನೊಬ್ಬ ದೊಡ್ಡ ಹೀರೋ ಆಗಬೇಕು, ಇಲ್ಲದ್ರೆ ನಾನು ಹಂಗಾಗಬೇಕು ಹಿಂಗಾಗಬೇಕು, ಜೆಲ್ಲೆಸ್ ಅಂತೇಳಿ ಇದೆಯಲ್ಲ, ಅದನ್ನು ಅದು ಇರಲೇಬಾರ್ದು. ನನಗೆ ಅದೇ ಇರ್ತಾ ಇದ್ದರೆ ನಾನು ಯಾವತ್ತೇನು ಆಗ್ತಾ ಇದೆ, ಬಟ್ ನಾನು ಯಾವತ್ತು ಅದಕ್ಕೆ ಹೋಗಿಲ್ಲ, ಹಿಂದೆ ಹೋಗಿಲ್ಲ. ಸೊ ನನ್ನ ರೂಟಲ್ಲಿ ನಾನು ಹೋಗ್ತಾ ಇದ್ದೀನಿ. ಸೊ ನವೀನನ್ ಅಂತವರು ಎಷ್ಟೊಂದು ಬ್ಲೆಸ್ಸಿಂಗ್ ಅಂತ ಹೇಳಿದ್ರೆ ನನಗೆ ಗೊತ್ತು, ಅವ್ರದ್ದು ಪ್ರೀತಿ ಹೆಂಗಿರುತ್ತೆ ಅಂತೇಳಿ. ಆ್ಯಂಡ್ ಪ್ರತಿಯೊಬ್ಬರು ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಪರಿಚಯ ಇದೆ ನನಗೆ, ತೀರಾ ಪರಿಚಯ. ಸೊ ಪ್ರತಿಯೊಬ್ಬರು ಆಶೀರ್ವಾದ ಅಂತೇಳಿ ಮಾಡ್ತಾನೆ ಇದ್ದಾರೆ. ಆ್ಯಂಡ್ ಮಾಡ್ತಾ ಇರಬೇಕು. ಆಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನಿದೆ ಅದಕ್ಕೆಲ್ಲ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು, ನೀವು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ. ಖಂಡಿತ, ಒಂದು ಕಷ್ಟಪಟ್ಟು ಸ್ಟ್ರಗಲ್ ಎಲ್ಲ ಮಾಡಿ ಈ ಒಂದು ಸ್ಥಾನ ತನಕ ನೀವು ಬಂದಿದ್ದೀರಾ. ಸೊ ನೆಕ್ಸ್ಟ್ ಏನಿದ್ದು ಫ್ಯೂಚರ್ ಪ್ರಾಜೆಕ್ಟ್ಸ್ ಆಗಿರ್ಬೋದು ಅಥವಾ ಮಿಸ್ಟರ್ ವರ್ಲ್ಡ್ಗೆ ನೀವು ಏನು ಕಾಂಪೀಟ್ ಮಾಡ್ತಾ ಇದ್ದೀರಾ, ಸೊ ಎಲ್ಲದಕ್ಕೆ ಕೂಡ ಆಲ್ ದಿ ಬೆಸ್ಟ್, ಖಂಡಿತ ಮಿಸ್ಟರ್ ವರ್ಲ್ಡನ್ನು ಕೂಡ ವಿನ್ ಆಗಿ ಬನ್ನಿ ಅಂತೇಳಿ ನಾವು ಕೇಳ್ತಾ ಇದ್ದೇವೆ. ಸೊ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವೀಕ್ಷಿಸ್ತಾ ಇರಿ ದೈಜಿವರ್ 24/7.